ಆಶ್ಚರ್ಯ ಆಗ್ಬೋದು. ಮನುಷ್ಯ ಆರೋಗ್ಯ ಬೇಕಿದ್ರೆ ದಾನ ಮಾಡಬೇಕಂತೆ. ಯಾಕೆ ದಾನದಿಂದ ಆರೋಗ್ಯ ಅಂತ ಹೇಳಿದರೆ, ನಮ್ಮ ದುಡಿಮೆ ಯಾರಿಗೆ ಅಂತೇಳಿ, ದುಡಿಮೆಗೆ ಶಕ್ತಿ ಕೊಟ್ಟವು ಯಾರ? ಪರಮಾತ್ಮ. ಅದನ್ನು ಅವನಿಗೆ ಹಂಚುವಂಥದ್ದು. ಆ್ಯಕ್ಚುಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅವಿಭಕ್ತಂ ವಿಭಕ್ತೇಶು. ಯಾರು ವಿಭಕ್ತರಾದ ಜನರಲ್ಲಿ ಅವಿಭಕ್ತರಾದ ನನ್ನನ್ನು ಕಾಣ್ತಾರೋ ಅವರಿಗೆಲ್ಲ ಆರೋಗ್ಯ ಕೊಡ್ತಾನೆ ಅಂತೇಳಿ. ಪರಮಾತ್ಮ ಅವಿಭಕ್ತ, ಅವ ಎಲ್ಲರಲ್ಲಿದ್ದಾನೆ. ಈ ವಿಭಕ್ತನಾದಂತಹ ಎಲ್ಲ ಮನುಷ್ಯರಲ್ಲಿ ನಾನು ಇದ್ದಂತೇಳಿ ಯಾರು ಗ್ರಹಿಸ್ತಾರೋ, ಅದಕ್ಕನುಸಾರವಾಗಿ ಅವರಿಗೆ ಕರುಣೆ ತೋರಿಸ್ತಾರೋ, ಅವರಿಗೆ ದಾನ ಮಾಡ್ತಾರೋ, ತಾನು ದುಡಿದ ಶಕ್ತಿ ಅನುಸಾರ ಕೊಡ್ತಾರೋ ಅವರಿಗೆಲ್ಲ ಆರೋಗ್ಯ ಅಂತ. ಇದು ಅಲೋಪತಿ ವೈದ್ಯ ವಿಜ್ಞಾನದಲ್ಲಿ ಇಲ್ಲ ಆ್ಯಕ್ಚುಲಿ. ನಿತ್ಯ ಮಿತಾಹಾರ ಸೇವಿ ಸಮೀಕ್ಷಕಾರಿ ವಿಶೇಷ ಆಸಕ್ತ ದಾತಾಹ ಸಮಹ. ಇದು ಅದ್ಭುತ. ಸಮ ಅಂದರೆ ಏನು? ಎಲ್ಲರೂ ಒಂದೇ ಅಂತೇಳಿ. ಯಾರು ದಾನ ಮಾಡ್ತಾರೋ, ಯಾರು ಎಲ್ಲರನ್ನ ಒಂದೇ ಅಂತ ಪ್ರೀತಿಸ್ತಾರೋ ಅವರಿಗೆಲ್ಲ ಆರೋಗ್ಯ ಅಂತೇಳಿ. ಕಾಮಾತ್ ಕ್ರೋಧೋ. ಯಾವಾಗ ನಮಗೆ ಸಿಟ್ಟು ಜಾಸ್ತಿ ಆಯಿತು ಆವಾಗ ಸಮೋಹ. ಸಮೋಹ ಅಂತೇಳಿದರೆ ನಾನೇನು, ನಾನು ಯಾರೊಟ್ಟಿಗೆ ಮಾತಾಡ್ತಿದ್ದೇನೆ, ಹೇಗೆ ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಮಾತಾಡಬೇಕು ಯಾವುದು ಗೊತ್ತಾಗಲ್ಲ. ಕ್ರೋಧಾಸ್ ಭವತಿ ಸಂಭೋಹ. ಸಂಭೋಹಾತ್ ಸ್ಮೃತಿಭ್ರಂಶ. ಮನುಷ್ಯನಿಗೆ ಯಾವತ್ತು ಸಿಟ್ಟು ಬಂತು ಆವಾಗ ಜ್ಞಾನವೇ ಹೊರಟೋಗ್ತದೆ. ಆವಾಗ ತಂದೆ ಯಾರು, ತಮ್ಮ ಯಾರು, ಅಣ್ಣ ಯಾರು, ಹಿರಿಯರು ಯಾರು, ಗುರುಗಳು ಯಾರು, ಎಲ್ಲಿ ಏನು ಮಾತಾಡಬೇಕು ಮಾತಾಡಬಾರ್ದು ಏನೂ ಗೊತ್ತಾಗಲ್ಲ. ನಮ್ಮ ಹಳೆಯ ನೆನಪುಗಳೇ ಹೊರಟೋಗ್ತದೆ ಸಿಟ್ಟು ಬಂದರೆ. ಸ್ಮೃತಿಭ್ರಂಶಾತ್ ಬುದ್ಧಿಭ್ರಂಶ, ಬುದ್ಧಿಭ್ರಂಶಾತ್ ಪ್ರಣಶ್ಯತಿ. ಇದು ಏನಾಗ್ತದೆ ಕೊನೆಗೆ ಏನಂತ ಹೇಳಿದರೆ, ಎಲ್ಲವೂ ಮನುಷ್ಯನ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಸಮಸ್ಯೆನೇ ಬರ್ತದೆ. ಈಗ ಸಾಮಾನ್ಯವಾಗಿ ಪೇಷಂಟ್ ಬರ್ತಾರೆ, ಡಾಕ್ಟರ್ ನನ್ನ ಕಾಯಿಲೆ ಬರಿಬಾರ್ದು ಮದ್ದು ಕೊಡಿ ಹೇಳ್ತಾರೆ. ಮದ್ದು ಕೊನೆಯದು ಆ್ಯಕ್ಚುಲಿ. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಆಯುರ್ವೇದದಲ್ಲಿ ಹೇಳ್ತಾನೆ, ಯಾವ ಪ್ರಾಣಿಗಳನ್ನು ಪಕ್ಷಿಗಳನ್ನು ಕೂಡಿ ಸಾಕಿ ಅವುಗಳನ್ನು ಮನುಷ್ಯ ಸೇವಿಸ್ತಾನೋ ಅವು ಬೇಗ ರೋಗ ಪೀಡಿತನಾಗ್ತಾನೆ ಅಂತೇಳಿ. ಈಗ ನಾವು ನೋಡಿರ್ಬೋದು, ಎಲ್ಲ ಕೋಳಿ ಮರಿಗಳನ್ನು ತಂದು ಒಂದು ಕಡೆ ಕೂತುಕೊಳಿಸಿ ಅವುಗಳಿಗೆ ಆಹಾರ ಕೊಟ್ಟು ನಾವೆಲ್ಲ ತಿನ್ನಲಿಕ್ಕೆ ಆರಂಭ ಮಾಡಿದ್ದೇವೆ. ಹಾಗಾಗಿ ಬೇರೆ ಬೇರೆಯ ಕಾಯಿಲೆಗಳನ್ನು ನಾವು ಮಾಂಸಾಹಾರಿಗಳಲ್ಲಿ ಸಹ ಕಾಣ್ಬೋದು ಇವಾಗ. ಹಾಗೆ ಬೇರೆ ಬೇರೆ ರಾಸಾಯನಿಕಗಳ ಮೂಲಕ ತರಕಾರಿಗಳು ಧಾನ್ಯಗಳು ಬೆಳೆಸೋದ್ರಿಂದ ಅವರೆಲ್ಲ ಬೇರೆ ಬೇರೆ ಹೊಸ ಹೊಸ ಕಾಯಿಲೆಗಳು, ನಾವು ಪುಸ್ತಕದಲ್ಲಿ ನೋಡದಿರುವಂಥ ಕಾಯಿಲೆಗಳು ಬರ್ತಾ ಇದೆ. ಆಹಾರ ಕ್ರಮ ಸರಿಯಾಗಿರಲಿ. ಆಹಾರ ಕ್ರಮ ಹೇಗೆ ಅಂತ ಹೇಳಿದರೆ, ಟಿ ವಿ ಮಾಧ್ಯಮದಲ್ಲಿ ಡಾಕ್ಟರ್ಗಳು ಬಂದು ಹೇಳ್ತಾರೆ, ಆ ಆಹಾರ ಕ್ರಮವನ್ನು ದಯವಿಟ್ಟವಾಗಿ ನೀವು ನೇರವಾಗಿ ಉಪಯೋಗಿಸಲು ಹೋಗಬೇಡಿ. ನಿಮ್ಮ ಪರಿಸರದಲ್ಲಿ, ನಿಮ್ಮ ಪರಂಪರೆಯಲ್ಲಿ ಯಾವ ಆಹಾರ ಕ್ರಮ ಉಂಟು ಅದನ್ನೇ ಆಚರಿಸ್ಕೊಳ್ಬೇಕು. ನಾವು ಸಮಯ ಸರಿ ಆಹಾರ ತಗೊಳ್ಳಿ, ಹಸಿವಾದಾಗೆ ತಗೊಳ್ಳುವಿ. ಆನಂತರ ಆ ತಗೊಂಡ ಆಹಾರವನ್ನು ಸರಿಯಾಗಿ ಜೀರ್ಣವಾಗಿತ್ತು ನೋಡಿ, ಮರುದಿವಸ ಬೆಳಿಗ್ಗೆ ಸರಿಯಾಗಿ ಮಲಮೂತ್ರಗಳು ವಿಸರ್ಜನೆ ಆಯಿತು ನೋಡ್ಕೊಳ್ಳೋದು ತುಂಬ ಮುಖ್ಯ ಆ್ಯಕ್ಚುಲಿ. ಅನಗತ್ಯವಾಗಿ ವ್ಯಾಯಾಮ ಮಾಡುವಂಥದ್ದು, ಜಿಮ್ಮಿಗೆ ಸೇರುವಂಥದ್ದು, ಅಥವಾ ಸರಿಯಾದ ಯೋಗ ತಜ್ಞರಿಂದ ಸಲಹೆ ಪಡೆದ ಯೋಗ ಮಾಡುವಂಥದ್ದು ಸಹ ಆರೋಗ್ಯಕ್ಕೆ ಮಾರಕ. ಮತ್ತು ಎಲ್ಲ ಕಾಯಿಲೆಗಳಿಗೆ ಎಲ್ಲ ವೈದ್ಯಕೀಯ ವಿಜ್ಞಾನದಲ್ಲಿ ಚಿಕಿತ್ಸೆ ಇಲ್ಲ. ಇದು ಎಲ್ಲರಿಗೂ ಗೊತ್ತಾಗಬೇಕು ಆ್ಯಕ್ಚುಲಿ. ನೀವು ಸರಿಯಾದ ವೈದ್ಯರ ಬಗ್ಗೆ ಹೋಗಿ, ಅವರು ಕರೆಕ್ಟಾಗಿ ಹೇಳ್ತಾರೆ, ಈ ಕಾಯಿಲೆಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಉಂಟು, ಈ ಕಾಯಿಲೆಯಲ್ಲಿ ಅಲೋಪತಿಯಲ್ಲಿ ಚಿಕಿತ್ಸೆ ಉಂಟು, ಈ ಕಾಯಿಲೆಯಲ್ಲಿ ನೈಸರ್ಗಿಕ ಚಿಕಿತ್ಸಾ ವಿಧಾನ ಚಿಕಿತ್ಸೆ ಉಂಟು. ಇತ್ತೀಚೆಗೆ ಹೇಗೆ ಸೈನ್ಸ್ ಹೇಗೆ ಬೆಳೆದು ಬಂದಿದೆ ಅಂತ ಇದ್ದರೆ, ಯಾವುದಾದ್ರೂ ಒಂದು ಡಾಕ್ಟ್ರು ಎಲ್ಲ ಕಾಯಿಲೆಗೆ ಮದ್ದು ಉಂಟಂತ ಇದ್ದರೆ ನೀವು ಸಂಶಯನ ವ್ಯಕ್ತಪಡಿಸಬೇಕು ಆ್ಯಕ್ಚುಲಿ. ಅದು ನಿಮ್ಮ ಹಕ್ಕು ಆ್ಯಕ್ಚುಲಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಧನ್ವಂತರೇ ನಮಃ. ಶ್ರೀರಾಮ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೆಂದೂರು ಗೋಳಿಹೊಳೆ ಶಾಖೆ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ವತಿಯಿಂದ ನಡೆಯುತ್ತಿರುವಂತಹ ಉಚಿತ ಆಯುರ್ವೇದ ಮಾಹಿತಿ ಮತ್ತು ತಪಾಸಣಾ ಶಿಬಿರದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಈಗ ತಾನೇ ಉದ್ಘಾಟನೆ ನೆರವೇರಿಸಿದಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಿಗಳು, ಮಾಜಿ ಸಭಾಪತಿಗಳಾದಂಥ ಶ್ರೀ ಕೆ ಪ್ರತಾಪ್ಚಂದ್ರ ಶೆಟ್ಟಿಯವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಎಸ್ ರಾಜು ಪೂಜಾರಿಯವರೇ ಹಾಗೂ ಈ ಪಂಚಾಯತ್ ವಿಭಾಗದ ಹಿರಿಯರಾದಂತಹ ಶ್ರೀಮತಿ ಇಂದಿರಾ ಅವರೇ, ಹಾಗೆ ವೇದಿಕೆಯಲ್ಲಿ ಆಸನವಾದಂಥ ಎಲ್ಲ ಊರಿನ ಹಿರಿಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸನ ಆಗಿರುವಂಥ ಊರಿನ ಎಲ್ಲ ಹಿರಿಯ ನಾಗರಿಕರೇ, ತಂದೆ ತಾಯಿಯಂದಿರೇ, ಮಕ್ಕಳೇ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯ ತಜ್ಞ ವೈದ್ಯರೇ, ಸ್ನಾತಕೋತ್ತರ ವೈದ್ಯರೇ, ವಿದ್ಯಾರ್ಥಿಗಳೇ, ಹಾಗೆ ಕಿರು ವೈದ್ಯರೇ. ಈಗಾಗಲೇ ಸಂಯೋಜಕರು ಹೇಳಿದ ಹಾಗೆ ಅರ್ಧ ಗಂಟೆಯಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವುದು ಸ್ವಲ್ಪ ಕಷ್ಟದ ಕೆಲಸ. ಹಾಗೆ ಸ್ವಲ್ಪ ನನ್ನಲ್ಲಿ ಗೊಂದಲ ಇತ್ತು. ಹಿರಿಯರಾದಂಥ ಪ್ರತಾಪ್ಚಂದ್ರ ಶೆಟ್ಟಿಯವರು ಸಭೆಯನ್ನು ಅಲಂಕರಿಸಿರುತ್ತಾರೆ. ಸಾಮಾನ್ಯವಾಗಿ ರಾಜಕಾರಣಿಗಳ ನಡುವೆ ನಮ್ಮಂತ ವೈದ್ಯರಿಗೆ ಎಷ್ಟು ಮಾತಾಡಬೇಕೆಂಬುದರ ಬಗ್ಗೆ ಸ್ವಲ್ಪ ಗೊಂದಲ ಸಹ ಇರ್ತದೆ. ಯಾಕಂತ ಹೇಳಿದರೆ ತುಂಬ ಗಡಿಬಿಡಿಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ನಮಗೆಷ್ಟು ಅವಕಾಶ ದೊರೆಯುವುದೆಂಬ ಸಹ ಒಂದು ಸಂಶಯ ಉಂಟು. ಒಂದು 5 ನಿಮಿಷ ಹಿಂದೆ ಈ ಸಭಾಂಗಣದ ಮುಂಭಾಗದಲ್ಲಿ ಅವರೊಟ್ಟಿಗೆ 5 ನಿಮಿಷವನ್ನು ನಾನು ಆರೋಗ್ಯದ ಬಗ್ಗೆ ಹಂಚಿಕೊಂಡಿದ್ದೆ. ಸರ್ ನಿಮಗೆ ಎಷ್ಟು ವರ್ಷ ಆಯಿತು ಅಂತ ಕೇಳಿದೆ. ನನಗೆ 73 ವರ್ಷ ಆಯಿತು ಅಂತ ಹೇಳಿದರು. ನೋಡುವಾಗ ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ತುಂಬ ಆರೋಗ್ಯವಂತರಾಗಿ ಕಾಣ್ತಾ ಇದ್ರಿ. ನಿಮ್ಮ ಆರೋಗ್ಯದ ಗುಟ್ಟೇನಂತ ಕೇಳಿದೆ. ನಾವೆಲ್ಲ ಕಳೆದ 3 ದಶಕಗಳಿಂದ ಬೇರೆ ಬೇರೆ ಅಲೋಪತಿ ವೈದ್ಯ ವಿಜ್ಞಾನದ ಪುಸ್ತಕ ಇರ್ಬೋದು, ಆಯುರ್ವೇದ ವೈದ್ಯಕೀಯ ವಿಜ್ಞಾನದ ಪುಸ್ತಕ ಇರ್ಬೋದು, ಅಥವಾ ಯಾವುದು ನೈಸರ್ಗಿಕ ಚಿಕಿತ್ಸಾ ವಿಜ್ಞಾನದ ಪುಸ್ತಕ ಇರ್ಬೋದು, ಯೋಗ ವಿಜ್ಞಾನದ ಪುಸ್ತಕವಿರ್ಬೋದು, ಎಲ್ಲವನ್ನು ಓದಿದ ನಂತರವೂ ಸಹ ನಮಗೆಲ್ಲ ಕಾಣುವಂಥದ್ದು ನಾವೇನು ಪ್ರತಿ ದಿವಸ ಹೊರರೋಗ ವಿಭಾಗದಲ್ಲಿ ಒಳರೋಗ ವಿಭಾಗದಲ್ಲಿ ಯಾರನ್ನು ಸಂದರ್ಶನ ಮಾಡ್ತೇವೆ, ಯಾರನ್ನು ತಪಾಸಣೆ ಮಾಡ್ತಾರೆ, ಅವರೇ ದೊಡ್ಡ ಪುಸ್ತಕಗಳು. ಹಾಗೆ ನಾನು ಪ್ರತಾಪ್ ಶೆಟ್ಟುತ್ರ ಕೇಳಿದೆ, ನೀವು ನನಗೆ ಇವತ್ತು ಪುಸ್ತಕ ದಯವಿಟ್ಟು ನನಗೆ ನಿಮ್ಮ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿ. ಯಾಕಂತೇಳಿದರೆ ನಿಮ್ಮನ್ನು ನೋಡುವಾಗ ತುಂಬ ಸಾತ್ವಿಕರು, ಸರಳರು, ಆರೋಗ್ಯದ ಒಂದು ಏನು ಪ್ರಭೆ ಏನುಂಟು ಕಾಣ್ತಾ ಉಂಟು. ಹೇಳಿ ನೇರವಾಗಿ ವೈದ್ಯನಾಗಿ ಕೇಳಿದೆ, ನಿಮಗೆ ಸಕ್ಕರೆ ಕಾಯಿಲೆ ಉಂಟ ಕೇಳಿದೆ. ಹಿರಿಯರು ಆದರೂ ಅವರ ಪರ್ಮಿಷನ್ ತಗೊಂಡು ಕೇಳಿದೆ, ಇಲ್ಲ ಅಂತ ಹೇಳಿದರು. ನಿಮಗೆ ಬಿ ಪಿಯ ತೊಂದರೆ ಉಂಟ ಕೇಳಿದೆ, ಇಲ್ಲ ಅಂತ ಹೇಳಿದರು. 73 ವರ್ಷ ಆಯಿತು, ಬೊಜ್ಜುತನವೂ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಬಿ ಪಿಯೂ ಇಲ್ಲ. ನನಗೆ ಅನಿಸ್ತದೆ ನನ್ನಿಂದ ಚೆನ್ನಾಗಿ ಅವರೇ ಇವತ್ತು ನಿಮಗೆ ಆರೋಗ್ಯದಾಗ ಮಾಹಿತಿ ಕೊಡುವರು. ಭಾರಿ ಅಪರೂಪ 70 ವರ್ಷದ ನಂತರ ತನ್ನ ಸುದೀರ್ಘ ರಾಜಕೀಯ ಒತ್ತಡದ ನಡುವೆ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸುವವರು. ಯಾಕೆ ಇವರಿಗೆ ಅಷ್ಟೊಂದು ಆರೋಗ್ಯವನ್ನು ಸೃಷ್ಟಿಕರ್ತ ಕೊಟ್ಟ ಅಂತ ನಾವೆಲ್ಲ ಪ್ರಶ್ನೆಯನ್ನು ನಮಗೆ ಕೇಳ್ಕೊಳ್ಬೇಕು. ನಮಗೆ ಯಾಕೆ ಇಲ್ಲ, ಪ್ರತಾಪ್ ಶೆಟ್ಟರು ಕೊಟ್ಟಿದ್ದಾನೆ ಅಂತೇಳಿ. ಯಾಕಂದರೆ ಕಾರಣ ಕೊಡಲಿಕ್ಕೆ ಸುಲಭ. ನನಗೆ ಊಟ ಮಾಡಲಿಕ್ಕೆ ಸಮಯ ಇಲ್ಲ, ನಿದ್ದೆ ಮಾಡಲಿಕ್ಕೆ ಸಮಯ ಇಲ್ಲ, ನನಗೆ ಜನರ ಆಹ್ವಾನಗಳನ್ನು ಸ್ವೀಕರಿಸಬೇಕು, ಆಗಾಗ ಫೋನು ಕರೆ ಬರ್ತದೆ. ಹಾಗಿದ್ದರೆ ಪ್ರತಾಪ್ ಶೆಟ್ಟಿ ಅವರಿಗೆ ಹೇಗೆ ಅವಕಾಶ ಹೇಗೆ ಸಿಕ್ಕಿತು ಅಂತೇಳಿ ನಾವೇನು ಹೇಳಿ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಆರೋಗ್ಯ ಅಂತ ಏನು ಹೇಳಿದ್ರಂತೆ. ಆರೋಗ್ಯ ಅಂತ ಹೇಳೋದು 3 ಕಾರಣಗಳಿಂದ. ಒಂದು, ಮನುಷ್ಯನಿಗೆ ಆಹಾರ ಚೆನ್ನಾಗಿರಬೇಕು, ಇನ್ನೊಂದು ನಿದ್ರೆ ಚೆನ್ನಾಗಿ ಬಿಡಬೇಕು, ಇನ್ನೊಂದು ತನ್ನ ಬಗ್ಗೆ ಸರಿಯಾದ ಜ್ಞಾನ ಬೇಕು ಅಂತೇಳಿ. ನಾನು ಯಾರು ಅಂಥೇಳಿ ಎಲ್ಲಿವರೆಗೆ ನಾನು ಯಾರಂತ ಗೊತ್ತಿಲ್ಲೋ ಅಲ್ಲಿವರೆಗೆ ನಾವು ಯಾವುದನ್ನು ನಿರ್ಧರಿಸಲಿಕ್ಕಾಗಲ್ಲ. ಆ್ಯಕ್ಚುಲಿ ಅಂದರೆ ಪ್ರತಾಪ್ ಶೆಟ್ಟಿ ಅವರಿಗೆ ಸರಿಯಾಗಿ ಗೊತ್ತುಂಟು ನಾನು ಯಾರು ಅಂತೇಳಿ, ನನ್ನ ಹುಟ್ಟಿನ ಹಿಂದಿನ ಗುಟ್ಟೆ ಏನು ಅಂತೇಳಿ, ನಾನು ಹೇಗೆ ಬದುಕನ್ನು ಕಟ್ಟಿಕೊಳ್ಬೇಕನ್ನು ಗೊತ್ತುಂಟು ಅವರಿಗೆ. ಹಾಗೆ ನನ್ನ ಈ ಜೀವನ ಶಾಶ್ವತನ, ನಾವೆಲ್ಲ ಚಿರಂಜೀವಿಗಳಂತೂ ಖಂಡಿತ ಅಲ್ಲ. ಯಾವುದೋ ಒಂದು ವಿಶೇಷವಾದಂಥ ಒಂದು ಅವಧಿಯಲ್ಲಿ ಹುಟ್ಟು ಸಾವಿನ ನಡುವೆ ಬದುಕನ್ನು ರೂಪಿಸಿಕೊಂಡು ಹೋಗ್ಲಿಕ್ಕೆ ನಾವು ಬಂದವರು. ಇಲ್ಲಿ ಏನು ಬೇಕಂತ ಕೇಳಿದರೆ ಜ್ಞಾನ ಬೇಕು, ನಾನು ಅಂದರೆ ಏನು ಅಂಥೇಳಿ. ನನ್ನ ಹುಟ್ಟು ನನ್ನ ಜನ್ಮ ಏಕಾಗಿತ್ತು ಅಂತೇಳಿ, ಈ ಜನ್ಮ ಮತ್ತು ಸಾವಿನ ನಡುವೆ ನಾನು ಹೇಗೆ ಬದುಕನ್ನು ನಿಭಾಯಿಸಬೇಕಂತೇಳಿ. ಅಂದರೆ ಪ್ರತಾಪ್ ಶೆಟ್ಟರವರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಹುಟ್ಟು ಯಾಕಾಗಿದೆ ಅಂಥೇಳಿ, ಹಾಗೆ ನಾನು ಹೇಗೆ ಬದುಕಬೇಕಂತೇಳಿ, ಆರೋಗ್ಯವಂತನಾಗಿ ನಾನು ಹೇಗೆ ಬದುಕಬೇಕಂತೇಳಿ. ನಾನು ಪ್ರಶ್ನೆ ಕೇಳಿದವರಿಗೆ ನಿಮ್ಮ ಆಹಾರ ಕ್ರಮ ಹೇಳಿ ಹೇಳಿದೆ, ನಿಮ್ಮದು ವಿಹಾರ ಕ್ರಮ ಹೇಗೆ ಹೇಳಿ ಅಂತ ಹೇಳಿದೆ, ನೀವು ಚೆನ್ನಾಗಿ ಊಟ ಮಾಡ್ತೀರಾ, ನಿಮ್ಮ ಊಟದ ಕ್ರಮ ವಿವರಿಸಿ, ನಿಮ್ಮ ನಿದ್ರೆ ಕ್ರಮ ವಿವರಿಸಿ, ನಿಮ್ಮ ಮನಸ್ಸಿನ ಇಚ್ಛಾಶಕ್ತಿಯನ್ನು ಹೇಳಿ ನಾನು ಹೇಳಿದೆ. ಆವಾಗ ಅವ್ರು ಹೇಳಿದ್ರು, ನನಗೆ ಒಂದು ಮಾತು ಹೇಳಿದರು. ಯಾಕಂದರೆ ನಾನು ನಿಮ್ಗೆ ಆರೋಗ್ಯ ಮಾಹಿತಿ ಬಗ್ಗೆ ಏನು ಕೊಡು ಅಂತ ಹೇಳಿದರೆ, ಎಲ್ಲರೂ ಚೆನ್ನಾಗಿ ಊಟ ಮಾಡಬೇಕು ಅಂತೇಳಿ. ಚೆನ್ನಾಗಿ ಊಟ ಆಹಾರ ಕ್ರಮ ಅಂದರೆ ಅಂತ ಹೇಳಿದರೆ ಅವರವರ ಶರೀರಕ್ಕನುಸಾರ ಎಷ್ಟು ಆಹಾರವನ್ನು ತಗೊಳ್ಬೇಕು, ಎಷ್ಟು ಹೊತ್ತಿಗೆ ತಗೊಳ್ಬೇಕು, ಅಂದರೆ ಯಾವಾಗ ತಗೊಳ್ಬೇಕು, ಹಾಗೆ ಆಹಾರ ಎಷ್ಟು ಸ್ವಚ್ಛವಾಗಿರಬೇಕು, ಎಷ್ಟು ಅಂದರೆ ಶುದ್ಧವಾಗಿರಬೇಕು, ಮನಸ್ಸಿಗೆ ಹಿತವಾಗಿರಬೇಕು. ಅವರು ನನಗೆ ಹೇಳಿದರು, ಡಾಕ್ಟರ್ ನನಗೆ ಹಸಿವಾದಾಗ ನಾನು ಊಟ ಮಾಡೋದು ಹೇಳಿದರು. ನನಗೆ ಭಾರಿ ಖುಷಿ ಆಯಿತು. ಆ್ಯಕ್ಚುಲಿ ರುಚಿರ ಆಹಾರ ಖಾಲಿ ಅಂತ ಆಯುರ್ವೇದ ಹೇಳ್ತಾರೆ. ಯಾವಾಗ ಮನುಷ್ಯನಿಗೆ ಹಸಿವೆ ಆಯಿತು ಆ ಮನುಷ್ಯ ಊಟ ಮಾಡಬೇಕು ಅಂತೇಳಿ. ಆ ಊಟವನ್ನು ಮುಂದೂಡುವ ಕ್ರಮ ಇಲ್ಲ. ಆ್ಯಕ್ಚುಲಿ ಯಾರು ಊಟವನ್ನು ಮುಂದೂಡ್ತಾರೋ ಅವರೆಲ್ಲ ರೋಗಿಗಳಾಗ್ತಾರೆ. ಹಾಗೆ ಯಾರು ಊಟ ಮಾಡಿದ ನಂತರ ಆ ಊಟ ಜೀರ್ಣ ಆಯಿತು ಅಂತ ನೋಡದೆ ಪುನಃ ಊಟ ಮಾಡ್ತಾರೋ ರೋಗಿಗಳಾಗ್ತಾರೆ. ಹಾಗೆ ಯಾರು ಊಟ ಮಾಡಿದ್ದು ಸರಿಯಾಗಿ ಜೀರ್ಣಾದ್ದನ್ನು ಪರಾಮರಿಸದೆ ಆನಂತರ ಮರುದಿವಸ ಬೆಳಗ್ಗೆ ಎದ್ದಾಗ ಮಲಮೂತ್ರ ಸರಿಯಾಗಿ ವಿಸರ್ಜನೆ ಆಗಿದ್ದು ಅವರು ರೋಗಿಗಳಾಗ್ತಾರೆ. रुचिराहारकाले अव्यवृतस्य आहारस्य सम्यक् जरणं वातमूत्रपुरुषाणां सम्यक् प्रवृत्तिः हसिवाದಾಗ ಊಟ ಮಾಡಬೇಕು ಊಟ ಆಗಿದ್ದು ಜೀರ್ಣ ಆಗಿದೆ ಅಂತ ನಾವು ವಿಮರ್ಶೆ ಮಾಡಿಕೊಳ್ಳಬೇಕು ಹಾಗೆ ಮರುದಿವಸ ಬೆಳಿಗ್ಗೆ ನಿನ್ನೆ ಊಟ ಮಾಡಿದರೆ ಸರಿಯಾಗಿ ಜೀರ್ಣ ಆಗಿ ಮಲಮೂತ್ರಗಳು ಸರಿಯಾಗಿ ಹೋಗಿದೆಯಾ ಅಂತ ನೋಡಿಕೊಳ್ಳಬೇಕು ಹಾಗಾಗಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ಜಾಸ್ತಿ ಆರೋಗ್ಯವಂತ ಸಿಗ್ತಾರೆ ಯಾಕಂದರೆ ಈ ಪಟ್ಟಣದಲ್ಲಿ ರೋಗ ಆರೋಗ್ಯವನ್ನು ಕೇವಲ ಯಂತ್ರಗಳು ನಿರ್ಧರಿಸುತ್ತದೆ ಮನುಷ್ಯ ನಿರ್ಧರಿಸಲ್ಲ ಆ್ಯಕ್ಚುಲಿ ನಾನು ಪ್ರತಾಪ್ ಶೆಟ್ಟಿ ಕೇಳಿದೆ ಅವರು ಹೇಳಿದೆ ನನಗೆ ಡಾಕ್ಟ್ರೆ ನಾನು ನನ್ನ ಕೆಲವು ಗುಟ್ಟು ಸಾಮಾನ್ಯ ಗುಟ್ಟು ಅಂದರೆ ಡಾಕ್ಟ್ರೆ ನಾನು ಹಸಿವಾದ ಊಟ ಮಾಡ್ತೇನೆ ಮತ್ತು ನನಗೆ ಊಟದಲ್ಲಿ ವಿಶೇಷ ಏನು ಆ ಒಂದು ಸ್ಪೆಸಿಫಿಕೇಷನ್ ಇಲ್ಲ ಅದೇ ಆಗಬೇಕು ಇದೇ ಆಗಬೇಕೇನಂತಿಲ್ಲ ಏನು ಆ ಹಸಿವಿನ ಟೈಮಿಗೆ ಒಂದು ಒಳ್ಳೆಯ ಆಹಾರ ಮನೆಯಲ್ಲಿ ಯಾರು ಮಾಡಿಕೊಟ್ಟಿದ್ದಾರೆ ಅದನ್ನು ಊಟ ಮಾಡೋದು ಕ್ರಮ ನನಗುಂಟು ಅಂತೇಳಿ ಇದು ತುಂಬ ಮುಖ್ಯ ಆ್ಯಕ್ಚುಲಿ ಹಾಗಾಗಿ ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಮಾಹಿತಿ ಕೊಡುವಾಗ ನಾನು ಪ್ರಪ್ರಥಮವಾಗಿ ಹೇಳುವಂಥದ್ದು ಆಹಾರ ಕ್ರಮ ಸರಿಯಾಗಿರಲಿ ಆಹಾರ ಕ್ರಮ ಹೇಗೆ ಅಂತ ಹೇಳಿದರೆ ಟಿ ವಿ ಮಾಧ್ಯಮದಲ್ಲಿ ಡಾಕ್ಟರ್ಗಳು ಬಂದು ಹೇಳ್ತಾರೆ ಆ ಆಹಾರ ಕ್ರಮ ದಯವಿಟ್ಟವಾಗಿ ನೀವು ನೇರವಾಗಿ ಉಪಯೋಗಿಸಲಿಕ್ಕೆ ಹೋಗಬೇಡಿ ನಿಮ್ಮ ಪರಿಸರದಲ್ಲಿ ನಿಮ್ಮ ಪರಂಪರೆಯಲ್ಲಿ ಯಾವ ಆಹಾರ ಕ್ರಮ ಉಂಟು ಅದನ್ನೇ ಆಚರಿಸ್ಕೊಳ್ಬೇಕು ನಾವು ಆದರೆ ಪ್ರತಾಪ್ ಶೆಟ್ಟಿ ಹೇಳಿದಾಗೆ ಸಮಯ ಸರಿ ಆಹಾರ ತಗೊಳ್ಳಿ ಹಸಿವಾದಾಗೆ ತಗೊಳ್ಳುವಿ ಆನಂತರ ಆ ತಗೊಂಡ ಆಹಾರವನ್ನು ಸರಿಯಾಗಿ ಜೀರ್ಣವಾಗಿತ್ತು ನೋಡಿ ಮರುದಿವಸ ಬೆಳಿಗ್ಗೆ ಸರಿಯಾಗಿ ಮಲಮೂತ್ರಗಳು ವಿಸರ್ಜನೆ ಆಯಿತು ನೋಡಿಕೊಳ್ಳೋದು ತುಂಬ ಮುಖ್ಯ ಆ್ಯಕ್ಚುಲಿ ಹಾಗೆ ಮತ್ತೆ ಬರುವಂಥದ್ದು ವಿಶೇಷವಾಗಿ ನಾನೀಗ ಜಾಸ್ತಿ ಆಹಾರದ ಬಗ್ಗೆ ಹೇಳಲ್ಲ ಯಾಕಂದರೆ ನಾವೇನು ಆಹಾರದ ಮೂಲ ಸಂಪತ್ತನ್ನು ಉಪಯೋಗಿಸ್ತಾರೆ ಅವುಗಳೆಲ್ಲೂ ಅನಾರೋಗ್ಯ ಆಹಾರಗಳಿಗೆ ರೋಗ ಬಂದುಬಿಟ್ಟಿದೆ ಅದು ಮಾಂಸಾಹಾರ ಇರ್ಬೋದು ಸಸ್ಯಾಹಾರ ಇರ್ಬೋದು ಯಾವುದೇ ಆಹಾರವನ್ನು ತಗೊಳ್ಳಿ ಅವುಗಳೆಲ್ಲ ಅನಾರೋಗ್ಯ ಪೀಡಿತವಾಗಿದೆ ಯಾಕಂತೇಳಿದರೆ ನಾವೆಲ್ಲ ರಸಾಯನಿಕವನ್ನು ಉಪಯೋಗಿಸಿಕೊಂಡು ಅದು ಮಾಂಸಾಹಾರವಿರ್ಬೋದು ಅಥವಾ ಸಸ್ಯಾಹಾರವಿರ್ಬೋದು ಅಥವಾ ಧಾನ್ಯಗಳಿರ್ಬೋದು ಅಥವಾ ತರಕಾರಿಗಳಿರ್ಬೋದು ಎಲ್ಲದಕ್ಕೂ ನಾವು ರಾಸಾಯನಿಕವನ್ನು ಪ್ರಯೋಗ ಮಾಡೋದ್ರಿಂದ ಈಗ ಸ್ವಲ್ಪ ಲೆಕ್ಕಾಚಾರ ಮಾಡಿ ಆಹಾರ ತಗೊಂಡ್ರೂ ಸಹ ಹಸಿವಾದಾಗ ಆಹಾರ ತಗೊಂಡ್ರೂ ಸಹ ಮನುಷ್ಯ ಕಾಯಿಲೆಗೆ ಪೀಡಿತನಾಗ್ತಿದ್ದಾನೆ ಇದೆಲ್ಲವೂ ಸಹ ನಾವೆಲ್ಲ ಇದನ್ನು ವಿಶೇಷವಾಗಿ ಪರಿಗಣಿಸಬೇಕು ಆದಷ್ಟು ಮಟ್ಟಿಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂಥ ಸಾವಯವ ಕೃಷಿಯಲ್ಲಿ ಬೆಳೆದಂಥ ಅದು ಧಾನ್ಯಗಳಿರ್ಬೋದು ಅಥವಾ ತರಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆಯ ಏನು ನಮಗೆ ಮಾಂಸಾಹಾರಿಗಳಿಗೆ ಇಲ್ಲಿ ಏನು ಈ ಗ್ರಾಮೀಣ ಪರಿಸರದಲ್ಲಿ ಏನು ಮಾಂಸಾಹಾರ ಸಿಗ್ತದೆ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ಆಯುರ್ವೇದದಲ್ಲಿ ಹೇಳ್ತಾನೆ ಯಾವ ಪ್ರಾಣಿಗಳನ್ನು ಪಕ್ಷಿಗಳನ್ನು ಕೂಡಿ ಸಾಕಿ ಅವುಗಳನ್ನು ಮನುಷ್ಯ ಸೇವಿಸ್ತಾನೋ ಅವು ಬೇಗ ರೋಗ ಪೀಡಿತನಾಗ್ತಾನೆ ಅಂತೇಳಿ ಈಗ ನಾವು ನೋಡಿರ್ಬೋದು ಎಲ್ಲ ಕೋಳಿ ಮರಿಗಳನ್ನು ತಂದು ಒಂದು ಕಡೆ ಕೂತುಕೊಳಿಸಿ ಅವುಗಳಿಗೆ ಆಹಾರ ಕೊಟ್ಟು ನಾವೆಲ್ಲ ತಿನ್ನಲಿಕ್ಕೆ ಆರಂಭ ಮಾಡಿದ್ದೇವೆ ಹಾಗಾಗಿ ಬೇರೆ ಬೇರೆಯ ಕಾಯಿಲೆಗಳನ್ನು ನಾವು ಮಾಂಸಾಹಾರಿಗಳಲ್ಲಿ ಸಹ ಕಾಣ್ಬೋದು ಇವಾಗ ಹಾಗೆ ಬೇರೆ ಬೇರೆ ರಾಸಾಯನಿಕಗಳ ಮೂಲಕ ತರಕಾರಿಗಳು ಧಾನ್ಯಗಳು ಬೆಳೆಸೋದ್ರಿಂದ ಅವರೆಲ್ಲ ಬೇರೆ ಬೇರೆ ಹೊಸ ಕಾಯಿಲೆಗಳು ನಾವು ಪುಸ್ತಕದಲ್ಲಿ ನೋಡದಿರುವಂಥ ಕಾಯಿಲೆಗಳು ಬರ್ತಾ ಇದೆ ಹಾಗಾಗಿ ಆಹಾರದ ಬಗ್ಗೆ ವಿಶೇಷವಾದ ಜಾಗೃತಿ ಬೇಕು ಹಾಗೆ ಮತ್ತೆ ಬರುವಾಗ ನಾವು ನಿದ್ರೆ ಆ್ಯಕ್ಚುಲಿ ಇತ್ತೀಚಿನ ಸಂಶೋಧನೆ ಏನಿರ್ತೇನೆ ಅಂತ ಹೇಳಿದರೆ ನೀವು ನೋಡಿರ್ಬೋದು ಎಲ್ಲ ಇತ್ತೀಚಿನ PVC ಮುಗಿದ ನಂತರ ವಿಜ್ಞಾನದ ವಿದ್ಯಾರ್ಥಿಗಳು ಮಕ್ಕಳ ಡಾಕ್ಟರ್ ಆಗಲಿಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಎಲ್ಲ ಮಕ್ಕಳ ಡಾಕ್ಟರ್ಗಳಿಗೆ ನೀವು ನೋಡ್ಬೋದು ಸಾಧಾರಣ 100-200 ಜನ ತಂದೆ ತಾಯಿಯಂದರು ಮಕ್ಕಳನ್ನು ಹೊತ್ತು ಡಾಕ್ಟ್ರಿಗಾಗಿ ಕಾಯ್ತಾ ಇರ್ತಾರೆ ಇದು ಯಾಕೆ ಅಂತೇಳಿ ಬರೀ ಆಶ್ಚರ್ಯ ಆಗಿರ್ಬೋದು ಯಾಕೆಂತ ಹೇಳಿದರೆ ಈಗಿನ ಮಕ್ಕಳಿಗೆ ಕಾಯಿಲೆ ಬೆಳೆಗೆ ಮುಖ್ಯ ಕಾರಣ ಮಕ್ಕಳಿಗೆ ನಿದ್ರೆ ಕಡಿಮೆ ಆಗ್ತಾ ಉಂಟು ಆ್ಯಕ್ಚುಲಿ ಯಾಕೆಂದರೆ ಮಕ್ಕಳು ತಂದೆ ತಾಯಿ ಬಿಟ್ಟು ಮಲಗ್ತಾರೆ 10-10:30 ಗಂಟೆ ಮಲಗ್ತಾರೆ ಬೆಳಿಗ್ಗೆ 6 ಗಂಟೆಗೆ ಏಳಲೇಬೇಕು ಯಾಕಂತ ಹೇಳಿದರೆ 7-7:30 ಗಂಟೆವರೆಗೆ ಬಸ್ ಬರ್ತದೆ ಆ್ಯಕ್ಚುಲಿ ಶಾಲೆಗೆ ಹೋಗಲಿಕ್ಕೆ ಶಾಲಾ ಮಕ್ಕಳಿಗೆ ಸಾಮಾನ್ಯವಾಗಿ 5 ವರ್ಷದಿಂದ ಈಗ ಅವರು ಶಾಲೆ ಹೋಗುವ ಸಣ್ಣ ಮನೆಯ ಪ್ರಾಯ ಬಿಟ್ಟುಬಿಡಿ ನಾವು ಈಗ ಶಾಲೆ ಹೋಗಿ ಅವಧಿ ಅಂತ ಹೇಳಿದರೆ ಸರಿಸುಮಾರು 3 ವರ್ಷಗಳಿಂದ ಸರಿಸುಮಾರು ಒಂದು 12-16 ವರ್ಷವರೆಗೆ ಮಕ್ಕಳಿಗೆ ಎಷ್ಟು ನಿದ್ರೆ ಬೇಕು ಅಂತೇಳಿ ಅವರಿಗೆ 8-10 ತಾಸಿನ ನಿದ್ರೆ ಬೇಕು ಯಾವ ಮಕ್ಕಳು 8-10 ತಾಸು ಅವಧಿಯ ನಿದ್ದೆ ಮಾಡಲ್ವೋ ಅವರೆಲ್ಲೂ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಳ್ತಾರೆ ಹಾಗಾಗಿ ಎಲ್ಲ ವೈರಸ್ಗಳು ಮಕ್ಕಳನ್ನು ಮುತ್ಕೊಂಡು ಬಿಟ್ಟಿದ್ದೇವೆ ಈಗ ಮುಂಚೆ ಹಾಗೆ ಇಲ್ಲೇ ಇತ್ತು ಆ್ಯಕ್ಚುಲಿ ಮುಂಚೆ ಮಕ್ಕಳ ಡಾಕ್ಟರ್ಗಳು ಎಲ್ಲಿ ಉಂಟು ರೋಗಿಗಳಿಲ್ಲ ಮುಂಚೆ ಏನಿದ್ರು ಸಾಮಾನ್ಯವಾಗಿ ನಮಗೆ ಸಿಗುವಂಥ ಜಾಸ್ತಿ ರೋಗಿಗಳು ಏನಂತೇಳಿದರೆ 40-80 ವರ್ಷದ ನಡುವೆ ಇವಾಗ ಡಾಕ್ಟರ್ಗಳಿಗೆ ಅಧಿಕವಾಗಿ ರೋಗಿಗಳು ಸಿಗುವಂಥದ್ದು 6 ತಿಂಗಳ ಮಗುವಿನಿಂದ 2 ವರ್ಷದ ಮಗು ಇದಕ್ಕೆ ಕಾರಣ ಏನಂತೇಳಿದರೆ ಮಕ್ಕಳಲ್ಲಿ ನಿದ್ದೆ ಸರಿ ಇಲ್ಲ ಅಂತೇಳಿ ಯಾಕೆಂದರೆ ನಾನು ಈಗಾಗಲೇ ಆಹಾರದ ಬಗ್ಗೆ ಹೇಳಿದೆ ಆಹಾರದ ಹಿಂದೆ ಹೋಗೋದನ್ನು ಮಾತ್ರ ಆರೋಗ್ಯ ಬರಲ್ಲ ನಾವು ನಿದ್ದೆ ಬಗ್ಗೆ ವಿಶೇಷವಾದಂಥ ನಾನು ಅದೇ ಪ್ರಶ್ನೆಯನ್ನು ಪ್ರತಾಪ್ ಶೆಟ್ಟಿ ಕೇಳಿದೆ ನೀವು ಎಷ್ಟು ಗಂಟೆ ನಿದ್ದೆ ಮಾಡ್ತೀರಿ ಅಂತ ಕೇಳಿದೆ ಎರಡನೇ ಪ್ರಶ್ನೆ ಕೇಳಿದೆ ಅವರು ಹೇಳಿದರು ಡಾಕ್ಟರ್ ನನ್ನ ಮಲಗೋದು ಲೇಟ್ ಆಗ್ತದೆ ಬಟ್ ನಾನು 6-7 ಗಂಟೆ ನಾನು ನಿದ್ರೆ ಮಾಡ್ತೀನಿ ಅಂತ ನಾನು ಅನಿಸಿದೆ ಅವರಿಗೂ ನಿದ್ದೆ ಬಗ್ಗೆ ಸಹ ಜ್ಞಾನ ಉಂಟು ಅಂತ ಅರ್ಥ ಕೇವಲ ಆಹಾರದ ಬಗ್ಗೆ ಮಾತ್ರ ಅಲ್ಲ ನಿದ್ದೆ ಮನುಷ್ಯನ ಆಯುಷ್ಯ ನಿರ್ಧರಿಸುತ್ತದೆ, ನಿದ್ದೆ ಮನುಷ್ಯನ ರೋಗ ನಿರೋಧಕ ಶಕ್ತಿ ನಿರ್ಧರಿಸುತ್ತದೆ. ಯಾರು ಸರಿಯಾಗಿ ನಿದ್ದೆ ಮಾಡಲ್ವೋ ಅವರೆಲ್ಲ ರೋಗ ಪೀಡಿತರಾಗ್ತಾರೆ. ಹಾಗಾಗಿ ದಯವಿಟ್ಟು ನಿದ್ದೆಗೆ ಗೌರವ ಕೊಡಲೇಬೇಕು. ಹಾಗೆ ಮೂರನೇದು ನಾನು ಹೇಳಿದ್ದು ಒಂದು ಸಾಮಾನ್ಯ ಜ್ಞಾನ ಮನುಷ್ಯನಿಗೆ ಬೇಕು. ಈಗಾಗಲೇ ನಾನು ಹೇಳಿದ ಸಾಮಾನ್ಯ ಜ್ಞಾನ ಅಂತ ಹೇಳಿದರೆ, ಈಗ ನಾವು ಎಲ್ಲ ಪುಸ್ತಕವನ್ನು ಓದ್ತೇವೆ, ಎಲ್ಲ ನಮ್ಮ ಶಿಬಿರಾರ್ಥಿಗಳ ರೋಗಿಗಳು ಹೇಳ್ತೇವೆ ನೀವು ಅದನ್ನು ತಗೊಳ್ಬಾರ್ದು ಇದನ್ನು ತಗೊಳ್ಬಾರ್ದು ಅಂತ ಹೇಳ್ತೇವೆ. ಆದರೂ ಸಹ ನಾವು ಯಾಕೆ ತಗೊಳ್ತೇವೆ ಅಂತೇಳಿ ನಾವೆಲ್ಲ ಅವರಿಗೆ ಕೊಡ್ತೇವೆ. ನೋಡಿ, ನಿಮ್ಗೆ ಸಕ್ಕರೆ ಕಾಯಿಲೆ ಉಂಟಾ, ಇದು ತಗೊಳ್ಬಾರ್ದು ಇದು ತಗೊಳ್ಬೇಕು. ನಿಮಗೆ ಬೊಜ್ಜುತನ ಉಂಟಾ, ಇದು ತಗೊಳ್ಬೇಕು ಇದು ತಗೊಳ್ಬಾರ್ದು. ಆದರೂ ಸಹ ನಾವು ಯಾಕೆ ತಗೊಳ್ತೇವೆ ಅಂತ ಹೇಳುವಾಗ ಕಾರಣ ಒಂದೇ, ಮನುಷ್ಯನಿಗೆ ಅತಿಯಾದ ಆಶೆಗಳು, ಅತಿಯಾದ ಆಶೆಗಳು. ನಾನು ಅದೇ ಪ್ರಶ್ನೆ ಅವರಿಗೆ ಕೇಳಿದೆ, ನಿಮಗೆ ಬೇರೆ ಬೇರೆ ಫುಡ್ ತೊಗೊಳ್ಳಿಕ್ಕೆ ಆಸಕ್ತಿ ಇಲ್ಲ ಕೇಳುವಾಗ, ಇಲ್ಲ ಡಾಕ್ಟ್ರೇ ನಾನು ಬರೀ ಹಸಿವೆಯನ್ನು ನೀಗಿಸಲಿಕ್ಕೆ ಮಾತ್ರ ಆಹಾರ ತಗೊಳ್ಳೋದು ಅಂತ ಪ್ರತಾಪೇಶ್ ಶೆಟ್ಟಿ ಹೇಳಿದ್ರು ನನಗೆ. ನಾನು ಕೇವಲ ಹಸಿವೆಯನ್ನು ನೀಗಿಸಲಿಕ್ಕೆ ಮಾತ್ರ ನಾನು ಆಹಾರ ತಗೊಳ್ಳುವಂಥದ್ದು ಅಂತೇಳಿ. ಇದು ತುಂಬ ಮುಖ್ಯ. ಯಾಕಂತೇಳಿದರೆ ಮನುಷ್ಯನ ಆಸೆಗೆ ಒಂದು ಕೊನೆಯಂತಿಲ್ಲ. ಬೇರೆ ಬೇರೆ ರೀತಿಯ ಆಹಾರವನ್ನು ಭೋಗಿಸುವಂಥ ಕ್ರಮ, ಬೇರೆ ಬೇರೆ ರೀತಿಯಂಥ ಸಂಪತ್ತನ್ನು ಭೋಗಿಸುವಂಥ ಕ್ರಮ, ಹಾಗೆ ಏನೆಲ್ಲ ಲೌಕಿಕ ಸುಖ ಉಂಟು ಅದರಿಂದ ಹೋಗುವಂಥದ್ದು, ಅದು ಎಲ್ಲವೂ ಸಹ ಸಾಧಿಸಿ ಸಾಧ್ಯ ಇಲ್ಲ ಆ್ಯಕ್ಚುಲಿ ಮನುಷ್ಯನಿಗೆ. ಹಾಗೆ ಧ್ಯಾಯತೆ ವಿಷಯಾನ್ ಪುಂಸ ಸಂಗಸ್ಥೆ ಶೋಪಜಾಯತೆ, ನಮ್ಮ ಮನಸ್ಸಿನ ಚಿಂತನೆ ಹೇಗುಂಟು ಅದಕ್ಕನುಸಾರವಾಗಿ ನಾವು ಬೇರೆ ಬೇರೆ ಸಂಘವನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು, ಅದು ಆಹಾರದ ಒಟ್ಟಿಗಿರ್ಬೋದು ಅಥವಾ ಸಂಪತ್ತಿನ ಬಿಟ್ಟಿಗಿರ್ಬೋದು, ಸುಖದೊಟ್ಟಿಗೆ ನಾವು ಅಂಟುಕೊಳ್ತೇವೆ. ಹಾಗೆ ನಮ್ಮ ವಿಚಾರ ಸರಿ ಇದ್ದರೆ ಅಂಟುವಿಕೆ ಕಡಿಮೆ. ಧ್ಯಾಯತೆ ವಿಷಯಾನ್ ಪುಂಸ ಸಂಗಸ್ಥೆ ಶೋಪಜಾಯತೆ, ಎಲ್ಲದಕ್ಕೂ ಅಂಟುತ್ತಾ ಹೋದರೆ ಎಲ್ಲವನ್ನು ಗಳಿಸಲಿಕ್ಕಾಗಲ್ಲ. ಸಂಘ ಸಂಜಾಯತೆ ಕಾಮಹ, ಇನ್ನಷ್ಟು ಆಶೆಗಳು. ಒಮ್ಮೆ ಇದಕ್ಕೆ ಅಂಟುಕೊಂಡ್ರೆ ನಾಳೆ ಇನ್ನೊಂದು ಕಂಡುಕೊಳ್ಳುವಂಥದ್ದು. ಇವತ್ತು ಈ ಸಂಪತ್ತು ನಾಳೆ ಇನ್ನೊಂದು ಸಂಪತ್ತು, ಇವತ್ತು ಈ ಮನೆ ನಾಳೆ ಇನ್ನೊಂದು ಮನೆ, ಇವತ್ತು ಈ ಪಟ್ಟಣ ನಾಳೆ ಇನ್ನೊಂದು ಪಟ್ಟಣ, ಇವತ್ತು ಈ ಆಹಾರ ನಾಳೆ ಇನ್ನೊಂದು ಆಹಾರ, ಬೇರೆ ಬೇರೆ ಆಶೆಗಳು. ಎಲ್ಲ ಆಶೆಗಳನ್ನು ಈಡೇರಿಸಿ ಸಾಧ್ಯ ಉಂಟಾ ಈ ಒತ್ತಡಪೂರ್ವಕ ಜೀವನದಲ್ಲಿ? ಈ ಪೈಪೋಟಿಯಲ್ಲಿ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ. ಅದು ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿ ಸಾಧ್ಯನೇ ಇಲ್ಲ. ಅವಾಗೇನು ಬರ್ತದೆ? ಕಾಮಾತ್ ಕ್ರೋಧ, ಸಿಟ್ಟು ಶುರುವಾಗ್ತದೆ. ಪ್ರತಾಪ್ ಶೆಟ್ಟಿ ನೋಡಿ, ಸಿಟ್ಟು ಮುಖ ಉಂಟು ಅವರಿಗಿಲ್ಲ. ತುಂಬ ಶಾಂತ ಸ್ವಭಾವ. ಕಾಮಾತ್ ಕ್ರೋಧ. ಯಾವಾಗ ನಮಗೆ ಸಿಟ್ಟು ಜಾಸ್ತಿ ಆಯಿತು ಆವಾಗ ಸಮೋಹ. ಸಮೋಹ ಅಂತೇಳಿದರೆ ನಾನೇನು, ನಾನು ಯಾರೊಟ್ಟಿಗೆ ಮಾತಾಡ್ತಿದ್ದೇನೆ, ಹೇಗೆ ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಮಾತಾಡಬೇಕು ಯಾವುದು ಗೊತ್ತಾಗಲ್ಲ. ಕ್ರೋಧಾಸ್ ಭವತಿ ಸಂಭೋಹ, ಸಂಭವಾತ್ ಸ್ಮತಿಭ್ರಂಶ. ಮನುಷ್ಯನಿಗೆ ಯಾವತ್ತು ಸಿಟ್ಟು ಬಂತು ಆವಾಗ ಜ್ಞಾನವೇ ಹೊರಟು ಹೋಗ್ತದೆ. ಆವಾಗ ತಂದೆ ಯಾರು, ತಮ್ಮ ಯಾರು, ಅಣ್ಣ ಯಾರು, ಹಿರಿಯರು ಯಾರು, ಗುರುಗಳ್ಯಾರು, ಎಲ್ಲಿ ಏನು ಮಾತಾಡಬೇಕು ಮಾತಾಡಬಾರ್ದು ಏನೂ ಗೊತ್ತಾಗಲ್ಲ. ನಮ್ಮ ಹಳೆಯ ನೆನಪುಗಳೇ ಹೊರಟು ಹೋಗ್ತದೆ ಸಿಟ್ಟು ಬಂದರೆ. ಸ್ಮೃತಿಭ್ರಂಶಾತ್ ಬುದ್ಧಿಭ್ರಂಶ, ಬುದ್ಧಿಭ್ರಂಶಾತ್ ಪ್ರಣಶ್ಯತಿ. ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಗೊತ್ತಾಗಲ್ಲ. ಎಷ್ಟೊತ್ತಿಗೆ ಹೇಳಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಯಾರೊಟ್ಟಿಗೆ ಹೇಗೆ ಮಾತಾಡಬೇಕು ಮಾತಾಡಬಾರ್ದು, ಇನ್ನೊಬ್ಬರಿಗೆ ಕೆಟ್ಟದನ್ನು ಹೇಳಿದ್ರೆ ಏನು ತೊಂದರೆಗಳಾಗ್ತದೆ. ಅವಾಗ ಏನು ಬುದ್ಧಿಭ್ರಂಶಾದ ಏನಾಗ್ತದೆ ಅಂತೇಳಿದರೆ ಯಾವ್ದು ನೋಡಬೇಕು ಅದು ನೋಡಲ್ಲ, ಯಾವ್ದು ಕೇಳಬೇಕು ಅದನ್ನು ಕೇಳವಲ್ಲ, ಯಾವ್ದು ಆಡಬಾರ್ದು ಅದನ್ನು ಆಡಲ್ಲ, ಏನೆಲ್ಲ. ಇದು ಏನಾಗ್ತದೆ ಕೊನೆಗೆ ಏನಂತೇಳಿದರೆ ಎಲ್ಲವೂ ಮನುಷ್ಯನ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಸಮಸ್ಯೆಯನ್ನು ಬರ್ತದೆ. ಇದು ನಮಗೆಲ್ಲ ಗೊತ್ತಿರಬೇಕು ಆ್ಯಕ್ಚುಲಿ. ಈಗ ಸಾಮಾನ್ಯವಾಗಿ ಪೇಷಂಟ್ ಬರ್ತಾರೆ, ಡಾಕ್ಟರ್ ನನ್ನ ಕಾಯಿಲೆ ಬರಬಾರ್ದು ಮದ್ದು ಕೊಡಿ ಹೇಳ್ತಾರೆ. ಮದ್ದು ಕೊನೆಯದು ಆ್ಯಕ್ಚುಲಿ, ಮದ್ದು ಕೊನೆಯದು. ಹಾಗಾಗಿ ನಾನು ಇನ್ನೊಂದು ಹೇಳ್ತೇನೆ, ನಾವು ವ್ಯಾಯಾಮ ಅಂತ ಹೇಳ್ತಾರೆ, ಟಿ ವಿಯಲ್ಲಿ ನೋಡುವಂಥದ್ದು. ಟಿ ವಿ ನೋಡಿ, ಟಿ ವಿಯಲ್ಲಿ ಜನಗಳು ಹೇಗೆ ಯೋಗ ಮಾಡ್ತಾರೆ ಹಾಗೆ ನಾವು ಯೋಗ ಮಾಡೋದು, ಜನಗಳು ಹೇಗೆ ವ್ಯಾಯಾಮ ಮಾಡ್ತಾರೆ ನಾವು ಮಾಡೋದು, ಹಾಗೆ ಮಾಡೋ ಕ್ರಮ ಇಲ್ಲ ಆ್ಯಕ್ಚುಲಿ. ಅವರವರ ದೇಹ ಪ್ರಕೃತಿಗೆ ಅನುಸಾರವಾಗಿ ನಾವು ವ್ಯಾಯಾಮ ಮಾಡಬೇಕು. ಎಲ್ಲರೂ ಯೋಗ ಮಾಡ್ತಾರೆ ನಾವು ಯೋಗ ಮಾಡುವಂಥದ್ದು. ಈಗ ಏನು ಪರಿಸ್ಥಿತಿ ಅಂತೇಳಿದರೆ ಬೆಳಿಗ್ಗೆ ಎಲ್ಲ 6 ಗಂಟೆಗೆ ತಂದೆ ತಾಯಿ ಇಬ್ಬರು ಯೋಗ ಮಾಡ್ತಾರೆ, ಆದರೆ ಅಡುಗೆ ಮಾಡಲಿಕ್ಕೆ ಯಾರಿಲ್ಲ. ಮಕ್ಕಳಿಗೆ ಏನು ಕೊಡ್ತಾರೆ ಅಂತ ಬ್ರೆಡ್ಡನ್ನು ಕೊಡೋದು, ಟೋಸ್ಟನ್ನು ಕೊಡೋದು, ರಸ್ಕನ್ನು ಕೊಡೋದು. ಏನಂತೇಳಿ ಟಿ ವಿಯನ್ನು ನೋಡಿಕೊಂಡು ತಂದೆ ತಾಯಿಗಳು ಯೋಗ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಪುರಾತನ ಭಾರತೀಯ ಪರಂಪರೆ ನೋಡಿದಾಗ ಯೋಗದ ಸ್ಥಾನ ಎಲ್ಲಿತ್ತು, ಇವತ್ತು ಯೋಗದ ಸ್ಥಾನ ಏನು, ಅಷ್ಟಾಂಗ ಯೋಗ ಯಾರಿಗೆ ಬೇಕಿತ್ತು, ನಾವೆಲ್ಲ ನಮ್ಮ ತಂದೆ ತಾಯಿಯರ ಜನತೆ ನೋಡಿದಾಗ ಅವರು ಹೇಳುವುದು ಯೋಗನೇ, ಕ್ರಮನೇ ಯೋಗ, ಊಟ ಮಾಡೋ ಕ್ರಮನೇ ಯೋಗ, ಕೆಲಸ ಮಾಡೋ ಕ್ರಮನೇ ಯೋಗ, ಎಲ್ಲವೂ ಯೋಗವಾಗಿತ್ತು. ಅವರ ಭಜನೆ ಯೋಗ, ಧ್ಯಾನವೂ ಯೋಗ. ಈಗ ಏನಂತೇಳಿ ಟಿ ವಿ ಮಾಧ್ಯಮದ ಮೂಲಕ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಎಲ್ಲರೂ ಯೋಗದಲ್ಲಿ. ಮಕ್ಕಳಿಗೆ ಅಡುಗೆ ಮಾಡೋಕ್ಕೆ ಯಾರಿಲ್ಲ. ಹಾಗಾಗಿ ಮಕ್ಕಳಲ್ಲಿ ಸಹ ಆರೋಗ್ಯಕ್ಕೆ ಇನ್ನೊಂದು ಕಾರಣ. ಹಾಗಾಗಿ ನಾವು ಏನು ಮಾಡ್ತೇವೋ ಅದನ್ನು ನಮ್ಮ ಶರೀರಕ್ಕೆ ಸೂಟಾಗ್ತು ನೋಡ್ಕೊಳ್ಬೇಕು. ಹಾಗೆ ನಾನು ತುಂಬ ಸಪೂರ ಇದ್ದೇನೆ, ನಾನು ಬೆಳಿಗ್ಗೆ ಓಡಿದರೆ ಹೇಗೆ, ನಮ್ಮ ಶರೀರಕ್ಕೆ ಬೇಡ ಅದು ಆ್ಯಕ್ಚುಲಿ. ಪ್ರತಾಪ್ ಹಿಜೋಟ್ರೆ ಯಾಕೆ ಓಡಬೇಕು ಬೆಳಿಗ್ಗೆ? ಬೇಡ, ಅವ್ರಿಗೆ ಸಾಮಾನ್ಯ ನಿಧಾನ ನಡಿಗೆ ಸಾಕು ಆ್ಯಕ್ಚುಲಿ. ನನಗೆ ಯಾಕೆ ಜಿಮ್ಮು? ನನ್ನ ಈ ಶರೀರಕ್ಕೆ ಜಿಮ್ಮು ಬೇಕಾ? ಬೇಡ. ಯಾಕಂತ ಹೇಳಿದರೆ ಯಾವುದೋ ಒಂದು ಮಾಧ್ಯಮ ನೋಡಿಕೊಂಡು ಪತ್ರಿಕೆ ನೋಡಿಕೊಂಡು ಅನಗತ್ಯವಾಗಿ ವ್ಯಾಯಾಮ ಮಾಡುವಂಥದ್ದು, ಜಿಮ್ಮಿಗೆ ಸೇರುವಂಥದ್ದು ಅಥವಾ ಸರಿಯಾದ ಯೋಗ ತಜ್ಞರಿಂದ ಸಲಹೆ ಪಡೆದ ಯೋಗ ಮಾಡುವಂಥದ್ದು ಸಹ ರೋಗ ಆರೋಗ್ಯಕ್ಕೆ ಮಾರಕ. ನಮ್ಮಲ್ಲಿ ಆಯುರ್ವೇದ ಹೇಳ್ತಾನೆ ಸಾಹಸ ಅಂತ ಹೇಳಿದರೆ ಅವರವರ ಶರೀರಿಕ ಮಾನಸಿಕ ಶಕ್ತಿಯನ್ನು ಸರಿಯಾಗಿ ಮನಸ್ಸು ಕೆಲಸ ಮಾಡಬೇಕು. ಅದು ಒಂದು ವೃತ್ತಿ ಜೀವನದಲ್ಲಿ ಸಹ ನಾನು ಅಧ್ಯಾಪಕ ಇರ್ಬೋದು, ವೈದ್ಯ ಇರ್ಬೋದು, ರಾಜಕಾರಣಿ ಇರ್ಬೋದು, ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಷ್ಟು ಗಂಟೆನೇ ಕೆಲಸ ಮಾಡಬೇಕು. ನಾವು ಅದಕ್ಕೆ ಜಾಸ್ತಿ ಕೆಲಸ ಮಾಡಿದರೆ ರೋಗ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ನಾನು ಮೊನ್ನೆ ಒಬ್ಬ ನಾನು ಕೇಳಿದರು, ಡಾಕ್ಟರ್ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ವ್ಯಾಕ್ಸಿನ್ ಥರ್ಡ್ ಡೋಸ್ ಬಗ್ಗೆ. ನಾನು ಹೇಳಿದೆ ನೀವು ತಗೊಳ್ಳಿ ಅಂತ ಹೇಳಿದೆ, ಆದರೆ ಪ್ರತಿಯೊಬ್ಬ ವೈರಸ್ಸಿಗೂ ಸಹ ಇಲ್ಲಿ ಬದುಕುವ ಹಕ್ಕುಂಟಂತೇಳಿ. ಈ ಏನು ಪರಿಸರ ಏನುಂಟು, ಈ ಜಗತ್ತೇನುಂಟು, ಕೇವಲ ಸ್ಥೂಲ ಜೀವಿಗಳಿಗೆ ಮಾತ್ರ ಹಕ್ಕಲ್ಲ, ಪ್ರತಿಯೊಂದು ಸೂಕ್ಷ್ಮ ಜೀವಿಗೆ ಸಹ ಬದುಕು ಹಕ್ಕುಂಟು. ಆ್ಯಕ್ಚುಲಿ ಹಕ್ಕನ್ನು ಕಸಿದುಕೊಳ್ಳೋಕ್ಕೆ ನಮ್ಗೆ ಯಾರೂ ಸಹ ಅಂಥ ಒಂದು ಇದನ್ನು ಕೊಡಲಿಲ್ಲ, ಶಕ್ತಿಯನ್ನು ಕೊಡಲಿಲ್ಲ. ಆ್ಯಕ್ಚುಲಿ ಭಗವಂತ ಯಾಕೆ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂತೇಳಿದರೆ ಇಲ್ಲಿ ಸೂಕ್ಷ್ಮ ಜೀವಿಗಳು ಬದಲಬೇಕು, ಸ್ಥೂಲ ಜೀವಿಗಳು ಬದಲಬೇಕು. ಹಾಗಾಗಿ ನಾವು ವ್ಯಾಕ್ಸಿನ್ ಕೊಡ್ತಾ ಹೋದಾಗಿ ಅವುಗಳ ರೂಪಾಂತರವಾಗಿ ಬೇರೆ ಬೇರೆ ವೈರಸ್ಗಳು ಹುಟ್ಕೊಳ್ತದೆ. ಆ್ಯಕ್ಚುಲಿ ಅದು ಕೊನೆ ಅಂತ ಇಲ್ಲ. ಆ್ಯಕ್ಚುಲಿ ನಾವು ಚೆನ್ನಾಗಿ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಸರಿಯಾದ ವ್ಯಾಯಾಮ ಮಾಡಬೇಕು, ನಮ್ಮನ್ನು ಹೊರತುಕೊಂಡು ಜನರೊಟ್ಟಿ ಬೆರೀಬೇಕು, ಬದುಕನ್ನು ಸೃಷ್ಟಿ ಮಾಡಿಕೊಳ್ಬೇಕು, ಹಾಗೆ ಬೇರೆಯವರಿಗೂ ಸಹ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಯುರ್ವೇದ ಇದನ್ನೇ ಹೇಳುವಂಥದ್ದು, ಬೇರೆಯವರ ಬದುಕನ್ನು ನೀವು ಕಸಿದುಕೊಳ್ಳಬೇಡಿ ಅಂಥೇಳಿ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ, ರೋಗ ನಿರೋಧಕ ಶಕ್ತಿಯನ್ನು ಬೆಳ್ಕೊಳ್ಳಿ. ವೈರಸ್ಸು ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತದೆ, ಅವುಗಳು ಜೀವಿಸ್ಕೊಂಡು ಹೋಗ್ತವೆ, ನಮಗೆ ಯಾವುದೂ ಉಪದ್ರ ಮಾಡಲ್ಲ. ಹಾಗಾಗಿ ಯಾಕಂತೇಳಿದರೆ ಬೇರೆ ಬೇರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಬದಲಾವಣೆ ಆಗ್ತಾ ಉಂಟು, ಆದರೂ ಕಾಯಿಲೆಗಳು ಯಾಕೆ ಉತ್ಪನ್ನ ಆಗ್ತದೆ, ಇದು ಕೊನೆ ಹಾಕಿಲ್ಲ ಸಾಮಾನ್ಯ ಜನರು ಕೇಳ್ತಾರೆ. ಹಾಗಾಗಿ ನಾನು ಹೇಳುವಂಥದ್ದು. ಸೊ ಇದು ಮೂರು ಮುಖ್ಯ ವಿಷಯಗಳು. ಒಂದು ನಾನು ಹೇಳಿದಾಗೆ ಆಹಾರ, ಇನ್ನೊಂದು ನಮ್ಮ ನಿದ್ರೆ, ಇನ್ನೊಂದು ವ್ಯಾಯಾಮ ಇರ್ಬೋದು, ಮತ್ತು ಇನ್ನೊಂದು ನಮ್ಮ ಬಗ್ಗೆ ಅರಿವು, ಅದಕ್ಕನುಸಾರವಾಗಿ ಜೀವನ ಬದಲಾವಣೆ ಮಾಡಿಕೊಳ್ಳುವಂಥದ್ದು. ಹಾಗೆ ಇನ್ನೊಂದು ನಾನು ಆಗಾಗ ನನ್ನ ಭಾಷಣ ಹೇಳ್ತೇನೆ, ಮನುಷ್ಯನಿಗೆ ಮೂತ್ರ ಬಂದಾಗ ಮೂತ್ರ ಮಾಡಲೇಬೇಕವ, ಮಲ ಬಂದಾಗ ಮಲ ಮಾಡಲೇಬೇಕು. ಯಾರು ಈ ಮೂತ್ರ ಮಲವನ್ನು ಕಟ್ಟುವ ಅಭ್ಯಾಸವನ್ನು ಬೆಳೆಸಿಕೊಳ್ತಾರೋ ಅವರೆಲ್ಲ ರೋಗಿಗಳಾಗ್ತಾರೆ. ಹಾಗಾಗಿ ನಮ್ಮ ಡಾಕ್ಟರ್ಗಳಿಗೆ ಇತ್ತೀಚೆಗೆ ತುಂಬ ಕರುಳಿನ ಕ್ಯಾನ್ಸರ್ಗಳು, ತುಂಬ ಮೂತ್ರಕೋಶದ ಕ್ಯಾನ್ಸರ್ಗಳು, ತುಂಬ ಕಿಡ್ನಿಯ ಕ್ಯಾನ್ಸರ್ಗಳು ಪುಸ್ತಕದಲ್ಲಿ ನೋಡಿದರೆ ಅದು ಕಾರಣನೇ ಇಲ್ಲ. ಕಾರಣ ಏನಂತ ಹೇಳಿದರೆ ಅವರಿಗೆ ಒತ್ತಡ, ಮೂತ್ರ ಮಾಡಲಿಕ್ಕೆ ಹೋಗಲಿಕ್ಕೆ ಸಮಯ ಇಲ್ಲ, ಮೋಷನ್ ಮಾಡಲಿಕ್ಕೆ ಸಮಯ ಇಲ್ಲ. ಜನರಿಗೆ ತುಂಬ ಹಿಂದೆ ನಾವು ಸಣ್ಣ ಶಾಲೆಯಲ್ಲಿರುವಾಗ ನಾವು ಹೇಳ್ತೀವಿ ಮಾಸ್ಟರ್ಗಳಿಗೆ, ಸರ್ ಹೀಗೆ ಹೇಳ್ತಿತ್ತು ಹೋಗಿ ಬರ್ತಿದ್ರು, ಈಗ ಇಲ್ಲ. ಈಗಿನ ಮಕ್ಕಳು ಆ ಅಭ್ಯಾಸವನ್ನು ಕಳ್ಕೊಂಡಿದ್ದಾರೆ. ಅವರು ಶಾಲೆಗೆ 9 ಗಂಟೆ ಹೋದರೆ 12 ಗಂಟೆವರೆಗೆ ಹೊರಗಡೆ ಹೋಗೋದೇ ಇಲ್ಲ. ಯಾಕೆಂದರೆ ಅವರಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತದೆ. ಅದು ಪ್ರೆಸ್ಟೇಜ್ ಆ್ಯಕ್ಚುಲಿ. ಅಂದರೆ ಚಿಕ್ಕಂದಿನಿಂದಲೇ ಮೂತ್ರವನ್ನು ತಡೆಗಟ್ಟುವಂಥದ್ದು, ಮಲವನ್ನು ತಡೆಗಟ್ಟುವಂಥದ್ದು, ಹಿಡಿದಿಡುವಂಥದ್ದು, ಮತ್ತೆ ಹೋಗುವಂಥದ್ದು ಇದೂ ಸಹ ಕಾಯಿಲೆಗೆ ಕಾರಣ. ಹಾಗಾಗಿ ಎಲ್ಲ ತಾಯಿಯಂದಿರು ಮಕ್ಕಳಿಗೆ ಇದರ ಬಗ್ಗೆ ವಿಶೇಷವಾದಂಥ ಒಂದು ಸಲಹೆಯನ್ನು ಕೊಡಬೇಕು. ನೀವು ಯಾವುದೇ ಇದೊಂದು ವಿಷಯದಲ್ಲಿ ನೀವು ನಾಚಿಕೆ ಸ್ವಭಾವವನ್ನು ಬೆಳೆಸ್ಕೊಳ್ಬಾರ್ದು. ನಿಮ್ಗೆ ಯಾವ ಮೂತ್ರ ಬಂತು ಆ ಮೂತ್ರ ಮಾಡಬೇಕು, ಯಾವಾಗ ಮಲ ಬಂತು ಆ ಮಲ ಮಾಡಬೇಕು. ಅದನ್ನು ಅವರೋಧ ಮಾಡುವಂಥ ಅಭ್ಯಾಸ ಮಾಡಿಕೊಂಡ್ರೆ ಅವರು ಖಂಡಿತವಾಗಿ ಬೇರೆ ಬೇರೆ ಕಾಯಿಲೆಗಳಿಗೆ ಅವರು ಈಡಾಗ್ತಾರೆ. ಹಾಗೆ ಇದು ಒಂದು ವೇಳೆ ನಮಗೆ ಈ ಆಹಾರ ಇರ್ಬೋದು, ಅಥವಾ ನಿದ್ರೆ ಇರ್ಬೋದು, ಅಥವಾ ಈ ಮಲಮೂತ್ರ ವಿಸರ್ಜನೆಯಲ್ಲಿ ಜ್ಞಾನ ಇಲ್ಲದೆ ನಾವೇನಾದರೂ ಮುಂದುವರಿತಾ ಹೋದರೆ ಏನೇನು ಕಾಯಿಲೆಗಳು ಬರ್ತಂತ ಹೇಳುವಾಗ ನಾನು ಈಗಾಗಲೇ ಹೇಳ್ತೇನೆ, ನಮಗೊಂದು ಸಹಜ ಕಾಯಿಲೆಗಳಂತ ಕರಿತೀವಿ ನಾವು. ಸಹಜ ಕಾಯಿಲೆಗಳ ಬಗ್ಗೆ ಜನರಿಗೆ ತಪ್ಪು ಕಲ್ಪನೆ ಉಂಟು ಆ್ಯಕ್ಚುಲಿ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಸಕ್ಕರೆ ಕಾಯಿಲೆನೂ ಬಿ ಪಿ ಇದ್ದರೆ ಮತ್ತು ಮಕ್ಕಳಿಗೆ ಬರ್ಬೋದಾ ಅಂಥೇಳಿ. ಉದಾಹರಣೆಗೆ ನನ್ನ ತಂದೆ ತಾಯಿಗೆ ಸಕ್ಕರೆ ಕಾಯಿಲೆ ಉಂಟು. ನಾನು ನನ್ನ ಮದುವೆಯ ಪೂರ್ವದಲ್ಲಿ ನನ್ನ ಶರೀರದ ಬಗ್ಗೆ ಜಾಗೃತಿ ವಹಿಸಬೇಕು. ಆಯುರ್ವೇದದಲ್ಲಿ ವಿಶೇಷವಾದಂಥ ಸಂಸ್ಕಾರ ಉಂಟು ಆ್ಯಕ್ಚುಲಿ. ಎಲ್ಲಿ ಕುಟುಂಬದಲ್ಲಿ ಸಹಜ ಕಾಯಿಲೆಗುಂಟು, ಒಂದು ವೇಳೆ ಆ ಕುಟುಂಬದ ಮಕ್ಕಳು ವೈವಾಹಿಕ ಜೀವನದ ಮುಂಚೆನೇ ಅವರ ಶರೀರವನ್ನು ಶುದ್ಧಿ ಮಾಡಿಕೊಳ್ಳುವಂಥ ಕ್ರಮ ಉಂಟು. ನಮ್ಮಲ್ಲಿ ಉಂಟು ಆ್ಯಕ್ಚುಲಿ. ಮದುವೆ ಆಗುವ ಮುಂಚೆ ಸ್ತ್ರೀ ಪುರುಷರು ಪಂಚಕರ್ಮ ಚಿಕಿತ್ಸೆ ಮೂಲಕ ಶರೀರವನ್ನು ಶುದ್ಧಿ ಮಾಡಿಕೊಂಡು ಮತ್ತೆ ಅವರು ಸಂತಾನೋತ್ಪತ್ತಿ ಬಗ್ಗೆ ಅವರು ಗಮನ ಹರಿಸಿದರೆ ಸಹಜ ಕಾಯಿಲೆನೂ ಸಹ ನಿಯಂತ್ರಿಸಬಹುದು. ಒಂದು ವೇಳೆ ಗರ್ಭಿಣಿಯಾದವಾಗ ಗರ್ಭಿಣಿ ಹೆಂಗಸರಿಗೂ ಸಹ ಸಂಸ್ಕಾರ ಮಾಡೋದ್ರಿಂದ ಸಹಜ ಕಾಯಿಲೆಯನ್ನು ತಡೆಗಟ್ಟಬಹುದು. ಈ ಬಗ್ಗೆ ಬೇರೆ ಯಾವುದೂ ವಿಜ್ಞಾನದಲ್ಲಿ ಇಲ್ಲ, ಆಯುರ್ವೇದದಲ್ಲಿ ಮಾತ್ರ ಇರುವಂಥದ್ದು. ವಿಶೇಷ ಸಂಶೋಧನೆ ಮೂಲಕ ಅದು ಸಂಶೋಧನೆ ಏನಂತ ಹೇಳಿದರೆ, ಒಂದು ವೇಳೆ ಕುಟುಂಬದಲ್ಲಿ ಸಹಜ ಕಾಯಿಲೆಗಳಿದ್ದರೆ ಸಂಪೂರ್ಣ ಅದನ್ನು ತಡೆಗಟ್ಟದಿದ್ದರೂ ಸಹ ಒಂದು ವೇಳೆ ಅಂಥ ಕಾಯಿಲೆಗಳು 20 ವರ್ಷ ಬರೋದು 40 ವರ್ಷ ಬರ್ತದೆ. ಮುಂದಿನ ಪೀಳಿಗೆಗೆ 40 ವರ್ಷ ಬರೋದು 60 ವರ್ಷ ಬರ್ತದೆ. ಕೆಲವು ಕುಟುಂಬದಲ್ಲಿ ಬರದೇಶ ಇರಬಹುದು ಅಂತ ಹೇಳಿ ಸಂಶೋಧನೆಯಲ್ಲಿ ಪಟ್ಟಿದೆ. ಹೆಚ್ಚಿನ ಯುವಕರಿಗೆ ಯುವತಿಯರಿಗೆ ಇದರ ಬಗ್ಗೆ ಜ್ಞಾನ ಇಲ್ಲ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಸಹಜ ಕಾಯಿಲೆಗಳಿದ್ದರೆ ಮದುವೆಯ ಮುಂಚೆ ನೀವು ಈ ರೀತಿಯಾದಂಥ ಪಂಚಕರ್ಮ ಚಿಕಿತ್ಸೆ ಒಳಗೊಂಡು, ಹಾಗೆ ನೀವು ಯಾವಾಗ ಗರ್ಭಿಣಿಯಾಗುವ ಮುಂಚೆ ವಿಶೇಷವಾದ ಚಿಕಿತ್ಸೆ ಮಾಡಿಕೊಂಡು ಅದನ್ನು ನಿರ್ಬಂಧಿಸಬಹುದು. ಮತ್ತೆ ಬರುವಂಥದ್ದು ಮಕ್ಕಳು ಹುಟ್ಟಿದಂಥ ಬರುವಂಥ ಕಾಯಿಲೆಗಳ ಬಗ್ಗೆ ನಾನು ಕಾರಣ ಹೇಳಿದೆ ನಿಮಗೆ. ಕೆಲವು ಮತ್ತು ಎಲ್ಲ ಕಾಯಿಲೆಗಳಿಗೆ ಎಲ್ಲ ವೈದ್ಯಕೀಯ ವಿಜ್ಞಾನದಲ್ಲಿ ಚಿಕಿತ್ಸೆ ಇಲ್ಲ, ಇದು ಎಲ್ಲರಿಗೂ ಗೊತ್ತಾಗಬೇಕು. ಆ್ಯಕ್ಚುಲಿ ನಮ್ಮ ಹತ್ರ ಎಲ್ಲ ಪೇಷಂಟ್ಗಳು ಬರ್ತಾರೆ, ಸರ್ ನಿಮ್ಮ ಹತ್ರ ಮದ್ದು ಉಂಟು ಅಂತೇಳಿ. ಎಲ್ಲ ವೈದ್ಯಕೀಯಲ್ಲಿ ಎಲ್ಲ ಕಾಯಿಲೆಗಳ ಚಿಕಿತ್ಸೆ ಕೊಡೋ ಕ್ರಮನೇ ಇಲ್ಲ. ಆ್ಯಕ್ಚುಲಿ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ನೋಡಿ, ಈ ಆಯುರ್ವೇದದಲ್ಲಿ ಎಲ್ಲ ಕಾಯಿಲೆಗೆ ಚಿಕಿತ್ಸೆ ಇಲ್ಲ, ಈ ಕಾಯಿಲೆಗೆ ಮಾತ್ರ ಚಿಕಿತ್ಸೆ ಉಂಟು. ಹಾಗಾಗಿ ನಾವು ಇಲ್ಲಿ ಇರುವಂಥ ಎಲ್ಲರಿಗೂ ನಾನು ಒಂದೇ ಮಾತಾಡುವಂಥದ್ದು, ನೀವು ಸರಿಯಾದ ವೈದ್ಯರ ಬಗ್ಗೆ ಹೋಗಿ, ಅವರು ಕರೆಕ್ಟಾಗಿ ಹೇಳ್ತಾರೆ. ಈ ಕಾಯಿಲೆಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಉಂಟು, ಈ ಕಾಯಿಲೆಯಲ್ಲಿ ಅಲೋಪತಿಯಲ್ಲಿ ಚಿಕಿತ್ಸೆ ಉಂಟು, ಈ ಕಾಯಿಲೆಯಲ್ಲಿ ನೈಸರ್ಗಿಕ ಚಿಕಿತ್ಸಾ ವಿಧಾನ ಚಿಕಿತ್ಸೆ ಉಂಟು. ಇತ್ತೀಚೆಗೆ ಹೇಗೆ ಸೈನ್ಸ್ ಹೇಗೆ ಬೆಳೆದು ಬಂದಿದೆ ಅಂತ ಇದ್ದರೆ, ಯಾವುದಾದ್ರೂ ಒಂದು ಡಾಕ್ಟ್ರು ಎಲ್ಲ ಕಾಯಿಲೆಗೆ ಮದ್ದು ಉಂಟಂತ ಇದ್ದರೆ ನೀವು ಸಂಶಯನೇ ವ್ಯಕ್ತಪಡಿಸಬೇಕು. ಆ್ಯಕ್ಚುಲಿ ಅದು ನಿಮ್ಮ ಹಕ್ಕು. ಆ್ಯಕ್ಚುಲಿ ಕಾಯಿಲೆ ಬಗ್ಗೆ ಚಿಕಿತ್ಸೆ ಬಗ್ಗೆ ಸರಿಯಾದ ಮಾಹಿತಿಯನ್ನು ಡಾಕ್ಟರ್ ತಗೊಳ್ಬೇಕು. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಎರಡನೇ ವರ್ಗದ ಕಾಯಿಲೆ ಉಂಟು. ಸ್ವಭಾವತ ಕೆಲವು ಕಾಯಿಲೆ ಬರ್ತದೆ ಮನುಷ್ಯನಿಗೆ, ಅದಕ್ಕೆ ಚಿಕಿತ್ಸೆನೇ ಇಲ್ಲ. ಆ್ಯಕ್ಚುಲಿ ಉದಾಹರಣೆಗೆ ಈಗ ನಾನು ಪ್ರತಾಪ್ ಶೆಟ್ಟಿ ಹೇಳ್ಬೋದು, ಡಾಕ್ಟರ್ ನನಗೆ 73 ವರ್ಷ ಆಗಿದೆ, ನನಗೆ ಒಂದು 173 ವರ್ಷ ಬದುಕಬೇಕು, ಉಂಟ ಮದ್ದು ಇಲ್ಲ. ಅಥವಾ ರಾಜು ಪೂಜಾರಿ ಹೇಳ್ಬೋದು, ಉಂಟ ಇಲ್ಲ, ನನಗೆ ಕೂದಲು ಬಿಳಿ ಆಗ್ತಾ ಉಂಟು, ಕಪ್ಪು ಮಾಡಬೇಕು. ಕೂದಲು ಬಿಳಿಯಾಗಿ ಇರಬೇಕು. ಆ್ಯಕ್ಚುಲಿ ಕಪ್ಪು ಮಾಡಿಕೊಂಡಕ್ಕೆ ನೀವು ಔಷಧವನ್ನು ಪ್ರಯೋಗಿಸಿದರೆ ಅದರಿಂದ ವೈಪರೀತ್ಯಗಳು ಬರುವಂಥದ್ದು, ಇದು ತುಂಬ ಮುಖ್ಯ. ಆ್ಯಕ್ಚುಲಿ ಹಾಗೆ ದೈವ ಪ್ರಭಾವ ಅಂತ ಕರಿತೀವಿ. ನಮ್ಮ ಪೂರ್ವಜನ್ಮ ಅಥವಾ ಏ ಜನ್ಮ ಕರ್ಮಕ್ಕನುಸಾರ ಕೆಲವು ಕಾಯಿಲೆಗಳು ಹುಟ್ಟುಕೊಳ್ತದೆ. ಆ್ಯಕ್ಚುಲಿ ಡಾಕ್ಟ್ರಿಗೂ ಅರ್ಥ ಆಗಲ್ಲ, ಮದ್ದುಗಳು ಸಹ ಅದಕ್ಕೆ ಉಪಯೋಗ ಬರಲ್ಲ. ಹಾಗೆ ಪೇಷಂಟ್ಗೆ ಬಂದು ಮತ್ತೆ ಕೇಳ್ತಾರೆ, ಡಾಕ್ಟರ್ ನಾನು ಇದಕ್ಕೆ ಬೇರೆ ಏನಾದರೂ ದೈವಪಾಶ ಚಿಕಿತ್ಸೆ ಮಾಡ್ಬೋದಾ, ನನ್ನ ಹೋಮ ಹವನಗಳು ಜಾತಕ ಪ್ರಕಾರವಾಗಿ ನೋಡಿ ಏನಾದರೂ ಮಾಡ್ಬೋದಾ ಅಂತ ಕೇಳುವಾಗ, ಸ್ವಲ್ಪ ಎಲ್ಲ ದೇಶದ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ವೈದ್ಯರು ಹೇಳ್ತಾರೆ ನೀವು ಮಾಡಿ, ತೊಂದರೆ ಇಲ್ಲ ಹೇಳ್ತಾರೆ. ಯಾಕಂದರೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ, ಎಲ್ಲ ವೈದ್ಯಕೀಯ ವಿಜ್ಞಾನದಲ್ಲಿ ವೈದ್ಯರು ಔಷಧ ಮೂಲಕ ಮಾತ್ರ ಚಿಕಿತ್ಸೆ ಮಾಡಿ ಸಾಧ್ಯ ಇಲ್ಲ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಏನೆಲ್ಲ ಅವಕಾಶಗಳುಂಟು ಅದನ್ನೆಲ್ಲ ನೀವು ಮಾಡಬಹುದು, ಅದನ್ನೇ ದೈವೋಪಾಸ ಚಿಕಿತ್ಸೆ ಅಂತ ಹೇಳ್ತಾನೆ. ಅದಕ್ಕೆ ನೀವು ನೋಡಿರ್ಬೋದು, ಒಂದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಕೆಲವರು ಬಂದು ಕೇಳ್ತಾರೆ, ಡಾಕ್ಟರ್ ಇದೇನು 3 ಸರಿ ಶಾಂತಿ ಹೇಳಲಿಕ್ಕೆ ಅಂತ ಹೇಳಿದರೆ, ಒಂದು ಆಧ್ಯಾತ್ಮಿಕ ವ್ಯಾಧಿಗಳಂತ ಹೇಳಿದರೆ ಸಹಜ ಕಾಯಿಲೆಗಳಿರ್ಬೋದು, ಅಥವಾ ನಾವು ಊಟ ಮಾಡೋದು ಹೆಚ್ಚು ಕಡಿಮೆ ಅದು ಬಂದ ಕಾಯಿಲೆಗಳಿರ್ಬೋದು, ಇನ್ನೊಂದು ಆದಿದೈವಿಕ ಅಂತ ಹೇಳಿದರೆ ಕಣ್ಣಿಗೆ ಕಾಣಿಸಿರುವಂಥ ಕೆಲವು ಕಾಯಿಲೆಗಳುಂಟು, ವಿವರಿಸಲಿಕ್ಕಾಗಲ್ಲ, ನಮ್ಗೆ ಗೊತ್ತಾಗೋದೇ ಇಲ್ಲ ಕಾಯಿಲೆಗಳು ಹೇಗೆ ಬಂತಂತೇಳಿ, ಇದು ಎರಡನೇ ವಿಧ ಆಧ್ಯಾತ್ಮಿಕ ಆದಿದೈವಿಕ. ಇನ್ನೊಂದು ಆದಿಭೌತಿಕ ಅಂತ ಹೇಳಿದರೆ ಎಲ್ಲ ಹೇಳಿಯಾಗಿದೆ ಮಗನಿಗೆ, ನೋಡಪ್ಪ ಬೈಕ್ ಹಾಗೆ ಓಡಿಸಬಾರ್ದು ಹೀಗೆ ಓಡಿಸಬಾರ್ದು, ಆಗೋ ಬೈಕ್ ಆಕ್ಸಿಡೆಂಟ್ ಆಗ್ತದೆ ಅವನಿಗೆ. ದೇವರಿಗೆ ಏನು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿದರೆ, ಈ 3 ತಾಪತ್ರಯಗಳಿಗೆ ಆಗದಂತೆ ನೋಡಿಕೋ, ಓಂ ಶಾಂತಿ ಆಧ್ಯಾತ್ಮಿಕ ವ್ಯಾಧಿ ಬರೆದು ನೋಡಿಕೊಳ್ಳು, ಓಂ ಶಾಂತಿ ಆದಿದೈವಿಕ ಅಂತ ಹೇಳಿದರೆ ಅಪಘಾತಗಳಾಗದೆ ನೋಡ್ಕೋ, ಆದಿದೈವಿಕ ನನ್ನ ಕಣ್ಣಿಗೆ ಕಾಣಿಸಿರುವಂಥ ಕಾಯಿಲೆ ಬರೆದಿದೆ ನೋಡ್ಕೋ. ಹಾಗಾಗಿ 3 ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಎಲ್ಲರೂ ಬಂದು ಕೇಳ್ತಾರೆ, ಡಾಕ್ಟರ್ ಏನದು ಓಂ ಏನು 3 ಥರ ಶಾಂತಿ ಹೇಳ್ತಾರೆ ಅಂತ ಹೇಳಿದರೆ, ನೋಡಿ ಕೆಲವೊಂದು ಕಣ್ಣಿಗೆ ಕಾಣಿಸಿರುವಂಥ ಕಾಯಿಲೆಗಳುಂಟು, ಅದಕ್ಕೂ ಬರೆದಿದ್ದ ಹಾಗೆ ಆಗಬೇಕು, ಕೆಲವೊಂದು ಅಪಘಾತಗಳಾಗ್ತದೆ ಅದು ಆಗಿದೆ ನೋಡ್ಕೊಳ್ಬೇಕು, ಕೆಲವೊಂದು ನಾವು ವಿವರಿಸಲಿಕ್ಕೆ ಆಗುವಂಥ ಕಾಯಿಲೆ ಅದು ಬಾರ್ದಾಗಿ ನೋಡ್ಕೊಳ್ಬೇಕಂತ. ಇದು ನಮ್ಮ ದೇಶದ ಒಂದು ವಿಶೇಷವಾದ ಪರಂಪರೆ. ಯಾಕೆ ನಾವು ಓಂ ಶಾಂತಿ, ಒಂದು ಶಾಂತಿ ಆಧ್ಯಾತ್ಮಿಕ ವ್ಯಾಧಿಗೆ, ಇನ್ನೊಂದು ಶಾಂತಿ ಆದಿದೈವಿಕ ವ್ಯಾಧಿಗೆ, ಇನ್ನೊಂದು ಶಾಂತಿ ಆದಿದೈವಿಕ ವ್ಯಾಧಿಗೆ, ಇದನ್ನು ತಾಪತ್ರಯ ಅಂತ ಕರೀತಾರೆ. ಹಾಗೆಯೇ ಒಂದು ಸಣ್ಣ ಎರಡು ಲೈನ್ ಹೇಳ್ತಾರೆ, ಯಾರಿಗೆ ಕಾಯಿಲೆ ಬರಲ್ಲ, ಹಾಗೆ ಕಾಯಿಲೆಗಳನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತೇಳಿ, ನಿತ್ಯಂ ಹಿತಾಹಾರ ಸೇವಿಹಿ, ಪ್ರತಿ ದಿವಸವೂ ಒಳ್ಳೆಯದಂಥ ವಿಹಾರವನ್ನು ರೂಢಿಸಿಕೊಳ್ಳುವಂಥದ್ದು, ಇದು ತುಂಬ ಮುಖ್ಯ. ಆ್ಯಕ್ಚುಲಿ ಸಮೀಕ್ಷಾಕಾರಿ, ಈಗ ಪ್ರತಾಪ್ ಶೆಟ್ಟರು ಒಳ್ಳೆಯ ಆಹಾರವನ್ನು ತಗೊಂಡಿದ್ದಾರೆ, ಒಳ್ಳೆಯ ಅವರು ಸಹ ಯೋಗವನ್ನು ಪ್ರಾಕ್ಟೀಸ್, ನನಗೆ ಭಾರಿ ಆಶ್ಚರ್ಯ ಆಯಿತು, ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾರೆ, ವ್ಯಾಯಾಮವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಬರೀ ಇಷ್ಟು ಸಾಕ, ಸಮೀಕ್ಷಾಕಾರಿ ಅಂತ ಹೇಳಿದರೆ ನಾನು ಯಾವುದೇ ಒಂದು ಕೆಲಸವನ್ನು ಮಾಡುವ ಮುಂಚೆ ಅದನ್ನು ಸರಿಯಾಗಿ ಪರಾಮರ್ಶಿಸಬೇಕು. ಸಮೀಕ್ಷಾಕಾರಿ ವಿಷಯೇಶು ಆಸಕ್ತ, ಅತಿಯಾಗಿ ವಿಷಯದ ಭಾಗ ಆಸಕ್ತಿ ಇರಬಾರದು. ಪ್ರತಾಪ್ ಶೆಟ್ಟಿ ಬೆಳಗ್ಗೆ ಹೇಳಿದೆ ನನಗೆ, ವಿಷಯೇಶು ಆಸಕ್ತ, ಯಾವುದೇ ವಿಷಯದ ಬಗ್ಗೆ ಅತಿಯಾದ ಆಸಕ್ತಿ ಮನುಷ್ಯ ಇರಬಾರ್ದು. ಆ್ಯಕ್ಚುಲಿ ವಿಷಯೇಷು ಆಸಕ್ತ ದಾತಾಃ. ಆಶ್ಚರ್ಯ ಆಗ್ಬೋದು, ಮನುಷ್ಯ ಆರೋಗ್ಯ ಬೇಕಿದ್ರೆ ದಾನ ಮಾಡಬೇಕಂತೆ. ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಾಕಾರಿ ವಿಷಯೇಷು ಆಸಕ್ತ ದಾತಾಃ. ಯಾಕೆ ದಾನದಿಂದ ಆರೋಗ್ಯ ಅಂತ ಹೇಳಿದರೆ ನಮ್ಮ ದುಡಿಮೆ ಯಾರಿಗೆ ಅಂತೇಳಿ, ದುಡಿಮೆಗೆ ಶಕ್ತಿ ಕೊಟ್ಟವು ಯಾರ? ಪರಮಾತ್ಮ. ಅದನ್ನು ಅವನಿಗೆ ಹಂಚುವಂಥದ್ದು. ಆ್ಯಕ್ಚುಲಿ ಭಗವದ್ಗೀತೆಯಲ್ಲಿ ಹೇಳ್ತೇನೆ, ಅವಿಭಕ್ತಂ ವಿಭಕ್ತೇಶು. ಯಾರು ಅವಿಭಕ್ತರಾದಂತಹ, ಯಾರು ವಿಭಕ್ತರಾದ ಜನರಲ್ಲಿ ಅವಿಭಕ್ತರಾದ ನನ್ನನ್ನು ಕಾಣ್ತಾರೋ ಅವರಿಗೆಲ್ಲ ಆರೋಗ್ಯ ಕೊಡ್ತಾನೆ ಅಂತೇಳಿ. ಅವಿಭಕ್ತಂ ವಿಭಕ್ತೇಶು. ಪರಮಾತ್ಮ ಅವಿಭಕ್ತ, ಅವ ಎಲ್ಲರಲ್ಲಿದ್ದಾನೆ. ಈ ವಿಭಕ್ತನಾದಂತಹ ಎಲ್ಲ ಮನುಷ್ಯರಲ್ಲಿ ನಾನು ಇದ್ದಂತೇಳಿ ಯಾರು ಗ್ರಹಿಸ್ತಾರೋ, ಅದಕ್ಕನುಸಾರವಾಗಿ ಅವರಿಗೆ ಕರುಣೆ ತೋರಿಸ್ತಾರೋ, ಅವರಿಗೆ ದಾನ ಮಾಡ್ತಾರೋ, ತಾನು ದುಡಿದ ಶಕ್ತಿ ಅನುಸರಿಸಿ ಕೊಡ್ತಾರೋ ಅವರಿಗೆಲ್ಲ ಆರೋಗ್ಯ ಅಂತ. ಇದು ಅಲೋಪತಿ ವೈದ್ಯ ವಿಜ್ಞಾನದಲ್ಲಿ ಇಲ್ಲ. ಆ್ಯಕ್ಚುಲಿ ದಾನದ ಮೂಲಕ ಆರೋಗ್ಯ ಹೇಗೆ ಬರ್ತದೆ ಅಂತೇಳಿ, ನಿತ್ಯ ಮಿತಾಹಾರ ಸೇವಿ ಸಮೀಕ್ಷಾಕಾರಿ ವಿಶೇಷ ಆಸಕ್ತ ದಾತಾಹ ಸಮಹ. ಇದು ಅದ್ಭುತ. ಸಮ ಅಂದರೆ ಏನು? ಎಲ್ಲರೂ ಒಂದೇ ಅಂತೇಳಿ. ಯಾರು ದಾನ ಮಾಡ್ತಾರೋ, ಯಾರು ಎಲ್ಲರನ್ನ ಒಂದೇ ಅಂತ ಪ್ರೀತಿಸ್ತಾರೋ ಅವರಿಗೆಲ್ಲ ಆರೋಗ್ಯ ಅಂತೇಳಿ. ನನಗನಿಸಿದರೆ ಪ್ರತಾಪ್ ಶೆಟ್ಟರಿಗೆ ಇದೇ ಕಾರಣ ಇರ್ಬೋದು. ಒಂದು ಸಮಾಹ ಅಂತೆ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ನನ್ನವರೇ, ಎಲ್ಲರಲ್ಲಿ ಪರಮಾತ್ಮ ಇರ್ತಾನೆ, ನಾನು ಅವನೇಹಿ. ದಾತಾಹ ಸಮಹ ಸತ್ಯಪರಹ. ಯಾರು ಸತ್ಯವನ್ನು ಹೇಳ್ತಾರೆ ಅಂತೇಳಿ ನನಗನಿಸ್ತದೆ. ಇವತ್ತು ಪ್ರತಾಪ್ ಶೆಟ್ಟರು ಈ 73 ವರ್ಷದಲ್ಲಿ ತುಂಬ ಸರಳವಾಗಿ ಆರೋಗ್ಯವಂತರ ಕಾಣ ನೋಡುವಾಗ ಇವರಲ್ಲಿ ಇರುವಂಥದ್ದು ದಾತಾಹ ಸಮಹ ಸತ್ಯಪರಹ ಭವತಿ ಅರೋಗಾಹ. ಇದು ಬರೀ ಆಹಾರದಿಂದ ಬಂದಂಥ ಆರೋಗ್ಯ ಅಲ್ಲ, ಯೋಗ ವ್ಯಾಯಾಮದಿಂದ ಬಂದ ಆರೋಗ್ಯ ಅಲ್ಲ. ಇದು ಎಲ್ಲಿಂದ ಆರೋಗ್ಯ ಬಂತಂತ ಹೇಳಿದರೆ ದಾತಾಹ ಸಮಹ ಸತ್ಯಪರಹ ಭವತಿ ಅರೋಗಾಹ. ಅದೇ ಕೃಷ್ಣ ಹೇಳಿದ್ದು, ಯುಕ್ತ ಹಿತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಸು ಕರ್ಮಸ. ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟಸ್ಸು ಕರ್ಮಸ್ಸು, ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಹಾಗೆ ಪ್ರತಾಪ್ ಶೆಟ್ಟಿ ನೋಡುವ ಇನ್ನೊಂದು ಶ್ಲೋಕ ನನಗೆ ನೆನಪಡ್ತದೆ, ಯೋಗಸ್ತು ಕುರು ಕರ್ಮ. ಯೋಗಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಸಂಗಮ್ ತ್ಯಕ್ವಾ ಧನಂಜಯ. ಯಾವುದರ ಬಗ್ಗೆ ವಿಶೇಷವಾದ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿಲ್ಲ ಅವರು. ಆ್ಯಕ್ಚುಲಿ ಯೋಗಸ್ತು ಕುರು ಕರ್ಮ ಸಂಗಮ್ ತ್ಯಕ್ತಾ ಧನಂಜಯ ಸಿದ್ಧಿ ಅಸದ್ವೋ ಸಮಂ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ತನ್ನ ಎಲ್ಲ ಜೀವನ ಇರ್ಬೋದು, ಕೌಟುಂಬಿಕ ಜೀವನ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು, ರಾಜಕೀಯ ಜೀವನ ಇರ್ಬೋದು, ಎಲ್ಲ ಕಡೆ 16 ಸುಖ ದುಃಖವನ್ನು ಅನುಭವಿಸಿದ್ದಾರೆ. ಆದರೆ ಯೋಗಿಯಾಗಿದ್ದಾರೆ. ಯೋಗಸ್ತು ಕುರು ಕರ್ಮ. ಯೋಗಿ ಏನಂತೆ, ಅನಾಶಿತಂ ಕರ್ಮಫಲಂ. ತನ್ನ ಕೆಲಸವನ್ನು ಮಾಡಿದ್ದಾರೆ. ಪತ್ರಕರ್ತರು ಏನು ಹೇಳ್ತಾರೆ, ಸಾರ್ವಜನಿಕರು ಹೇಳ್ತಾರೆ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ಅನಾಶಿತಂ ಕರ್ಮಫಲಂ. ತನ್ನ ಕೆಲಸವನ್ನು ಮಾತ್ರ ಮಾಡಿದ್ದಾರೆ. ಅನಾಶಿತಂ ಕರ್ಮಫಲಂ ಸ ಯೋಗಿ. ಅವರೇ ಯೋಗಿ. ಕೇವಲ ಕೆಲಸವನ್ನು ಮಾತ್ರ ಮಾಡ್ತಾರೆ. ಅದರಿಂದ ಬರುವಂಥ ಫಲ ಏನು? ಸುಖನೋ ದುಃಖನೋ ಸಿದ್ಧಿಯೋ ಅಸಿದ್ಧಿಯೋ. ಜನರು ಏನು ಹೇಳ್ತಾರೆ, ಏನು ಹೇಳ್ತಾರೆ, ತನ್ನೇ ಕೆಡಿಸಿಕೊಳ್ಳಿಲ್ಲ. ಯೋಗಸ್ತು ಕುರು ಕರ್ಮ. ಯೋಗಿಯಾಗಿ ಕೆಲಸ ಮಾಡಿದ್ದಾರೆ. ಸಂಗಮ್ ತ್ಯಕ್ವಾ ಧನಂಜಯ. ಯಾವುದ್ರ ಬಗ್ಗೆ ವಿಶೇಷವಾದ ಅಂಟುವಿಕೆ ಇಲ್ಲ. ಹಾಗಾಗಿ ಸಿದ್ಧಿ ಎಸದ್ದೋ ಸಮಂ ಭೂತ್ವ. ಕೆಲವು ಕಡೆ ಸಫಲರಾಗಿರ್ಬೋದು, ಕೆಲವು ಕಡೆ ವಿಫಲರಾಗಿರ್ಬೋದು. ಸಿದ್ಧಿ ಎಸೋ ಸಮಂ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ನಮ್ಮೂರ ಯೋಗಿ ಯಾರು? ಪ್ರತಾಪ್ ಶೆಟ್ಟರು. ನಮ್ಮೂರ ಸನ್ಯಾಸಿ ಯಾರು? ಪ್ರತಾಪ್ ಶೆಟ್ಟರು. ಹಾಗಾಗಿ ಆರೋಗ್ಯವಂತರಾಗಿದ್ದಾರೆ. ಇದು ಕೇವಲ ಆಹಾರದ ಆರೋಗ್ಯ ಅಲ್ಲ, ಇದು ಯೋಗ ಪ್ರಾಣಾಯಾಮ, ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ದಾನ ಸಮಾಧಿಯ ಅಷ್ಟಾಂಗದ ಯೋಗದ ಇದು ಆರೋಗ್ಯ ಅಲ್ಲ. ಇದು ಯಾವುದರ ಆರೋಗ್ಯ? ದಾತಾಹ ಸಮಹ ಸತ್ಯಪರಹ. ಸುಳ್ಳು ಹೇಳಲಿಲ್ಲ, ಸತ್ಯಪರಹ. ತಾನು ಕೆಲಸ ಮಾತ್ರ ಮಾಡಿದ್ದೇನೆ. ಜನರು ಏನು ಪ್ರಶಂಸೆ ಮಾಡ್ತಾರೆ, ಪತ್ರಿಕೆಯಲ್ಲಿ ಎಷ್ಟು ಬರೀತಾರೆ, ಇಲ್ಲ. ಸ್ಥಿತಪ್ರಜ್ಞ ಯದೃಚ್ಛ ಲಾಭ ಸಂತುಷ್ಟು. ಆಕಸ್ಮಿಕವಾಗಿ ಸಭಾಪತಿಗಳಾಗಿದ್ದರು. ಯದೃಚ್ಛ ಲಾಭ ಸಂತುಷ್ಟು, ಖುಷಿಯಾಯಿತು. ಈಗ ನಿವೃತ್ತ ಜೀವನದಲ್ಲಿದ್ದಾರೆ, ಆರಾಮಾಗಿದ್ದಾರೆ. ಇದು ಆರೋಗ್ಯ. ಹಾಗಾಗಿ ನಾವು ಯಾರು ಸನ್ಯಾಸಿ ಅಂತ ಕರಿತೇವೆ, ಯಾರು ಯೋಗಿ ಅಂತ ಕರಿತವರು ಯಾರು ಅಂತ ಹೇಳಿದರೆ ಅನಾಶ್ರಿತಂ ಕರ್ಮಫಲಂ. ಕೇವಲ ಭಗವಂತ ಕೊಟ್ಟಂಥ ಕೆಲಸವನ್ನು ತನ್ನ 16-18 ವರ್ಷ ಪ್ರಾಯದಲ್ಲಿ ಬ್ರಹ್ಮಚರ್ಯ ಕೇವಲ ಜ್ಞಾನ. ಹಾಗೆ 20-40 ನಡುವೆ ಗೃಹಸ್ಥಾಶ್ರಮ. ಸ್ವಲ್ಪ ಸಂತಾನೋತ್ಪತ್ತಿ, ಸ್ವಲ್ಪ ಸಂಪತ್ತು, ಸ್ವಲ್ಪ ನಮ್ಮ ನಮ್ಮ ಇತಿಮಿತಿಯ ಆಶೆಗಳನ್ನು ಈಡೇರಿಸಿಕೊಳ್ಳುವಂಥದ್ದು, ಸ್ವಲ್ಪ ಭೋಗಿಸುವಂಥದ್ದು. ಮತ್ತು 40ರ ನಂತರ ವಾನಪ್ರಸ್ಥ ಏನೋ ಸ್ವಲ್ಪ ದುಡಿದಿದ್ದೇನೆ, ದಾತಾ ದಾನ ಮಾಡುವ, ಸತ್ಯವನ್ನು ಬೋಧನೆ ಮಾಡುವ, ಸತ್ಯವನ್ನು ಅಳವಡಿಸಿಕೊಳ್ಳುವ. ಮತ್ತು ಸನ್ಯಾಸಾಶ್ರಮ, ಸನ್ಯಾಸ ಅಂತ ಹೇಳುವಾಗ ಅನಾಶಿತಂ ಕರ್ಮಫಲಂ, ಕೇವಲ ಕೆಲಸ ಮಾತ್ರ ಮಾಡುವಂಥದ್ದು. ಪ್ರತಾಪ ಶೆಟ್ಟರು ನನ್ನ ಪ್ರಕಾರವಾಗಿ ಇವಾಗ ಯೋಗಿಯಾಗಿ ಸನ್ಯಾಸಿಯಾಗಿ ಸನ್ಯಾಸಾಶ್ರಮದಿದ್ದಾರೆ. ನಮ್ಮೆಲ್ಲರ ಮುಂದೆ ಅವರು ಇನ್ನೂ 100 ವರ್ಷ ಇಲ್ಲಿ ನಮ್ಮಡೆ ನಡೆದಾಡಬೇಕು, ನಮಗೆಲ್ಲ ಆಶೀರ್ವಾದ ಮಾಡಬೇಕು. ಆರೋಗ್ಯವಂತರು ಯಾರಂತ ಕೇಳುವಾಗ ಅವರನ್ನು ನಾವು ತೋರಿಸ್ಬೇಕು, ಅವರೇ ವೈದ್ಯರಾಗಿ ಇಲ್ಲಿ ಬಂದು ಮಾತಾಡುವಾಗ ಆಗಬೇಕು. ಇದು ಆರೋಗ್ಯದ ಬಗ್ಗೆ ಹೇಳ್ತಾ ಹೋದ್ರಾಗೆ ಇವತ್ತಿನ ಶಿಬಿರದ ಬಗ್ಗೆ ಹೇಳಬೇಕಿದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಆಶೀರ್ವಾದ ಆಸ್ಪತ್ರೆ ಬಗ್ಗೆ ಒಂದು 5 ನಿಮಿಷ ಮಾತಾಡಿ ನನ್ನ ಮಾತನ್ನು ಮುಗಿಸಿ. ಯಾಕಂತೇಳಿದರೆ ನಮ್ಮ ಪ್ರತಾಪ್ ಶೆಟ್ಟಿ ಅವರ ಅನುಮತಿ ಮೇರೆಗೆ ಒಂದು 5 ನಿಮಿಷ ನಮ್ಮ ಆಸ್ಪತ್ರೆ ಬಗ್ಗೆ ಶಿಬಿರದ ಬಗ್ಗೆ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ನಾವು ವೈದ್ಯರಿಗೆ ಆರೋಗ್ಯದ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಗಂಟೆ ಬೇಕಾಗ್ತದೆ. ಇಲ್ಲಿಗೆ ವಿರಾಮ ಹಾಕ್ಕೊಂಡು ಮುಂದೆ ನನ್ನ ಆಸ್ಪತ್ರೆ, ನಮ್ಮ ಆಸ್ಪತ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ, ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರ 3 ವಿಶೇಷವಾದಂಥ ಆಸಕ್ತಿ ಉಂಟು. ಭಾರತ ದೇಶದ ಪುರಾತನ ವೈದ್ಯ ವಿಜ್ಞಾನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಎಷ್ಟೇ ಕಷ್ಟ ಆದರೂ ಸಹ ಜನರು ಸ್ಪಂದಿಸಲಿ, ಮುಂದಿನ ಪೀಳಿಗೆ ಕೊಂಡೊಯ್ಯಬೇಕೆಂಬ ದೃಷ್ಟಿಯಿಂದ ಒಂದು ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು, ಇನ್ನೊಂದು ಆಯುರ್ವೇದ ಕಾಲೇಜು, ಒಂದು ಯೋಗ ಕಾಲೇಜು, ಇನ್ನೊಂದು ನ್ಯಾಚುರೋಪತಿ ಮತ್ತು ಆಯುರ್ವೇದ ಕಾಲೇಜಿನ ಈ 2 ಅಡಿಪಾಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 3 ಆಯುರ್ವೇದ ಕಾಲೇಜುಗಳು, 1 ನ್ಯಾಚುರೋಪತಿ ಕಾಲೇಜು, ಹಾಗೆ 3 ನ್ಯಾಚುರೋಪತಿ ಯೋಗ ಆಸ್ಪತ್ರೆಗಳನ್ನು ಇಂದು ಸಂಸ್ಥೆಯ ವತಿಯಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಮೂಲಕ ನಡೆಸ್ತಾ ಇದೆ. ಒಂದು ಉಡುಪಿಯಲ್ಲಿ, ಇನ್ನೊಂದು ಹಾಸನದಲ್ಲಿ, ಇನ್ನೊಂದು ಬೆಂಗಳೂರಿನಲ್ಲಿ ನಡೀತಾ ಇದೆ. ಸರಿಸುಮಾರು 5,000 ಹೊರರೋಗಿಗಳನ್ನು ಡೈಲಿ ನೋಡ್ತಾ ಇದ್ದೇವೆ. ಹಾಗೆ 5,000 ಒಳರೋಗಿಗಳ ಚಿಕಿತ್ಸೆ ಡೈಲಿ ತಗೊಳ್ತಾ ಇದ್ದಾರೆ. ಅಷ್ಟು ಬೆಳೆದು ಬಂದಿದೆ ಇಂದು ಆಯುರ್ವೇದ ಶಾಸ್ತ್ರ. ಹಾಗೆ ನಿಮಗೆಲ್ಲ ಅನಿಸಿದ ಹಾಗೆ ಆಯುರ್ವೇದ ಅಂತ ಹೇಳಿದರೆ ಹಿಂದೆ ನೀವೆಲ್ಲ ಕೇಳಿದ ಹಾಗೆ ಒಂದೇನು ಅರಿಶಿನ ಮುಂಡಿಗೆ ಮದ್ದು ಕೊಡುವಂಥದ್ದು ಅಥವಾ ಪಕ್ಷವಾತ ಮದ್ದು ಕೊಡುವಂಥದ್ದು ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಆಯುರ್ವೇದ ಕಾಲೇಜಿನ ಆಸ್ಪತ್ರೆ ಅಂತ ಹೇಳಿದರೆ ಎಲ್ಲ ಆಧುನಿಕ ಸೌಲಭ್ಯಗಳೊಂದಿಗೆ ಯಾವುದೇ ರೋಗಿಗಳು ಬರಲಿ ಕುಲಂಕುಷವಾಗಿ ಅವನು ಪರೀಕ್ಷೆ ಮಾಡಿ ಇದು ಆಯುರ್ವೇದ ಇತಿಮಿತಿಯಲ್ಲಿ ಇದಕ್ಕೆ ಅವಕಾಶ ಉಂಟು ನೋಡಿಕೊಂಡು, ಅವಕಾಶ ಇದ್ದರೆ ಬೇರೆ ಬೇರೆ ವಿಭಾಗದಲ್ಲಿ ನಮ್ಮ ಸಾಮಾನ್ಯ ಒಂದು ಕೊಠಡಿ ಇರ್ಬೋದು, ವಿಶೇಷ ಕೊಠಡಿ ಇರ್ಬೋದು, ಎಲ್ಲ ಕಡೆ ಉಚಿತವಾಗಿಯೂ ಅದು ಅವರವರ ಅನುಕೂಲತೆಗೆ ಅನುಸಾರವಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳೊಂದಿಗೆ ಸಮಗ್ರವಾಗಿ ಬೆಳೆದು ನಿಂತಿದೆ. 1,000 ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಸರಿಸುಮಾರು 500 ಹಾಸಿಗೆಗಳ ಒಳರೋಗಿಗಳ ಆಸ್ಪತ್ರೆ ಉಂಟು. ಪ್ರತಿ ದಿವಸ 500 ಇಂದ 600 ಪೇಷೆಂಟ್ಗಳು ಎಲ್ಲ ಆರೋಗ್ಯ ಸಂಬಂಧಪಟ್ಟ ಬೇರೆ ಬೇರೆ ಕಾಯಿಲೆಗಳಿಗೆ ಔಷಧಗಳನ್ನು ತಗೊಳ್ತಿದ್ದಾರೆ. ನಾನು ಎಲ್ಲರಿಗೂ ಹೇಳೋದು ಏನಂತ ಹೇಳಿದರೆ, ಆಯುರ್ವೇದ ಬಗ್ಗೆ ನಿಮ್ಮ ಗ್ರಹಿಕೆ ಕೇವಲ ಅರಿಶಿನ ಮುಂಡಿಗೆ ಅಥವಾ ಪಕ್ಷವಾತಕ್ಕೆ ಮಾತ್ರ ಸೀಮಿತ ಆಗಿದೆ. ನಮ್ಮಲ್ಲಿ ಎಲ್ಲ ಸಂಧಿವಾತ ಇರ್ಬೋದು, ಅಥವಾ ಎಲ್ಲ ಬೆನ್ನುಹುರಿಯ ಸಮಸ್ಯೆ ಇರ್ಬೋದು, ಅಥವಾ ಏನು ಕರುಳಿನ ಸಂಬಂಧ ಇರ್ಬೋದು, ಅಥವಾ ಮೂಲವ್ಯಾಧಿ ಸಂಬಂಧ ಇರ್ಬೋದು, ಪಿಸ್ತೂಲ ಇರ್ಬೋದು, ಫಿಷರ್ ಇರ್ಬೋದು, ಚರ್ಮರೋಗ ಇರ್ಬೋದು. ನನಗೆ ಭಾರಿ ಖುಷಿ ಆಗ್ತದೆ, ನಮ್ಮ ಸಭಾಪತಿಗಳು ಈಗಾಗಲೇ ಆಯುರ್ವೇದ ಚಿಕಿತ್ಸೆಯನ್ನು ತಗೊಂಡಿರ್ತಾರೆ, ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡಿರ್ತಾರೆ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಹಾಗೆ ಇಂಥವರೇ ಸಹ ಇಂಥ ಶಿಬಿರಗಳನ್ನು ಉದ್ಘಾಟನೆ ಮಾಡಬೇಕು. ಅದು ಒಂದು ಬಾರಿ ಒಂದು ಕಾಕತಾಳಿ ಅಂತ ಕರಿಬೋದು. ಆಯುರ್ವೇದ ಬಗ್ಗೆ ಚಿಕಿತ್ಸೆಯನ್ನು ತಗೊಂಡು ಅನುಭವಿಸಿ ಅದರ ಎಲ್ಲ ಒಂದು ವಿಶೇಷವಾದಂಥ ಅದರ ಬಗ್ಗೆ ಬದ್ಧತೆಯನ್ನು, ನಂಬಿಕೆ ನನಗೆ ಹೇಳಿದ್ರು ಈಗಾಗಲೇ ಅವರು. ಹಾಗೆಯೇ ಈಗಾಗಲೇ ಹೇಳ್ತಿರುವಾಗಲೇ ನಮ್ಮ ಗುದದ್ವಾರ ಸಂಬಂಧಪಟ್ಟಂಥ ಈ ಪಿಸ್ತೂಲ ಇರ್ಬೋದು ಅಥವಾ ಪೈಲ್ಸ್ ಇರ್ಬೋದು, ಅದಕ್ಕೆ ತುಂಬ ಸರಳವಾಗಿ ನಾವು ಚಿಕಿತ್ಸೆಯನ್ನು ಮಾಡ್ತೇವೆ. ಹಾಗೆ ಆಯುರ್ವೇದ ಅಂತ ಹೇಳಿದರೆ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಸಂತಾನ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಿಗೆ ಸಹ ವಿಶೇಷ ಚಿಕಿತ್ಸೆ ಉಂಟು. ಇತ್ತೀಚೆಗಷ್ಟೇ 1 ವರ್ಷದ ಹಿಂದೆ ವಿಶೇಷವಾದ ಗರ್ಭಧಾರಣೆ ಬಗ್ಗೆ ಒಂದು ವಿಶೇಷ ಕೇಂದ್ರವನ್ನೇ ಹೆಗಡೆಯವರು ಆರಂಭಿಸಿದೆ. ಯಾಕಂತ ಹೇಳಿದರೆ ಇತ್ತೀಚಿನ ಕಾಲದಲ್ಲಿ ಸಂತಾನೋತ್ಪತ್ತಿಯ ಬಗ್ಗೆ ದೊಡ್ಡ ಸಮಸ್ಯೆ ಉಂಟು. ನಾವೇನು ಫರ್ಟಿಲಿಟಿ ರೇಟ್ ಅಂತ ಹೇಳ್ತೇವೆ, ಮನುಷ್ಯನಲ್ಲಿ ಏನು ಗುಣಮಟ್ಟವೂ ಕಡಿಮೆ ಆಗ್ತಾ ಉಂಟು, ಸಂಖ್ಯೆಯೂ ಕಡಿಮೆ ಆಗ್ತಾ ಉಂಟು. ಹಾಗಾಗಿ ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲಿಕ್ಕೆ ಗರ್ಭ ಸಂಸ್ಕಾರ ಕೇಂದ್ರವನ್ನು ನಾವು ಆರಂಭಿಸಿರುತ್ತೇವೆ. ಅದು ಪುರುಷರಿಗೆ ಸಂಬಂಧಪಟ್ಟಿರ್ಬೋದು, ಸ್ತ್ರೀಯರಿಗೆ ಸಂಬಂಧಪಟ್ಟಿರ್ಬೋದು. ಯಾರಿಗಾದರೂ ಸಂತಾನೋತ್ಪತ್ತಿ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರಕ್ಕೆ ವಿಶೇಷ ಒಂದು ಈ ಗರ್ಭ ಸಂಸ್ಕಾರ ಕೇಂದ್ರವನ್ನು ಆರಂಭಿಸಿದ್ದೇವೆ. ಹಾಗೆ ಮಕ್ಕಳಿಗೆ ಬೇರೆ ಬೇರೆ ಚಿಕಿತ್ಸೆಗಳು, ಒಂದು ಸಣ್ಣ ಆಯುರ್ವೇದ ಆಸ್ಪತ್ರೆ ಅಂದರೆ ಕೇವಲ ಆಯುರ್ವೇದ ಮಾತ್ರ ನಮ್ಮಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಎಲ್ಲ ಉಂಟು. ಪ್ರಸೂತಿ ಕೇಂದ್ರ ಉಂಟು, ಹಾಗೆ ಶಸ್ತ್ರಚಿಕಿತ್ಸಾ ಕೇಂದ್ರ ಉಂಟು. ಹಾಗೆ ವಿಶೇಷವಾಗಿ ಎಲ್ಲ ಬಡವರಿಗೆ ಅನುಕೂಲ ಆಗುವ ಹಾಗೆ ಪೂಜ್ಯ ಕಾವಂದರು ಕಡಿಮೆ ವೆಚ್ಚದಲ್ಲಿ ಕಣ್ಣಿನ ಪೊರೆಯ ಚಿಕಿತ್ಸಾ ಕೇಂದ್ರವನ್ನು ಸಹ ಆರಂಭಿಸಿದ್ದಾರೆ. ಹಾಗೆ ಅಲೋಪತಿ ಚಿಕಿತ್ಸಾ ಶಸ್ತ್ರಚಿಕಿತ್ಸಾಜ್ಞರೇ ಬರ್ತಾರೆ, ಅದರ ಅನುಕೂಲವೂ ಸಹ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆ ಉಂಟು. ಮತ್ತು 12,000 ಒಳಗೆ ಕ್ಯಾಟ್ರಾಕ್ಟ್ ಸರ್ಜರಿ ಮುಗಿದೋಗ್ತದೆ. ಸಂಪೂರ್ಣ ಶಿಕ್ಷಣವನಿಗೆ ಪೂರ ಫ್ರೀಯಾಗಿ ಸಹ ಆಗ್ತದೆ, ಅದರ ಅನುಕೂಲವನ್ನು ಸಹ ತಗೊಳ್ಬೋದು. ಅದು ಶುರುವಾಗಿ ಬರೀ ಒಂದು 3-4 ತಿಂಗಳು ಮಾತ್ರ ಆಗಿದೆ ಆ್ಯಕ್ಚುಲಿ. ಹಾಗೆಯೇ ಮನೋರೋಗ ಇರಬಹುದು, ಎಲ್ಲ ಆರಂಭಿಕ ಅವಸ್ಥೆಯ ಮನೋರೋಗಕ್ಕೆ ಆಯುರ್ವೇದ ಖಂಡಿತವಾಗಿ ನಿಮಗೆ ಉಪಯೋಗ ಆಗ್ತದೆ. ಹಾಗೆ ಎಲ್ಲ ಅಲರ್ಜಿ ಇರ್ಬೋದು, ಅದು ಶ್ವಾಸಕೋಶ ಅಲರ್ಜಿ ಇರ್ಬೋದು, ಚರ್ಮ ಸಂಬಂಧದ ಅಲರ್ಜಿ ಇರ್ಬೋದು, ಅದಕ್ಕೂ ಸಹ ಒಳ್ಳೆಯ ಚಿಕಿತ್ಸೆ ಇರ್ತದೆ. ಹಾಗೆ ನಾನು ಈಗಾಗಲೇ ಹೇಳಿದ ಹಾಗೆ ಆಹಾರವನ್ನು ಯಾರು ತಯಾರಿಸ್ತಾರೆ, ನಾವು ತಗೊಳ್ಳೇಬೇಕು. ಹಾಗೆ ಮುಂದೆ ಈ ಆಹಾರದಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ಬೋದು. ಹಾಗೆ ಅವಕಾಶ ಇದ್ದಾಗೆ ವರ್ಷಕ್ಕೊಮ್ಮೆ ಬಂದು ಪಂಚಕರ್ಮ ಚಿಕಿತ್ಸೆ ಮಾಡಿಕೊಂಡ್ರೆ ಮುಂದೆ ಬರುವಂಥ ರೋಗವನ್ನು ಸಹ ತಡೆಗಟ್ಟಬಹುದು. ಅದಕ್ಕೂ ಸಹ ನಮ್ಮಲ್ಲಿ ಅವಕಾಶ ಇದೆ. ಜನರಲ್ಲಿ ತಪ್ಪು ಕಲ್ಪನೆ ಉಂಟು, ಈ ಪಂಚಕರ್ಮ ಅಂದರೆ ಬರೀ ಶ್ರೀಮಂತರಿಗೆ ಮಾತ್ರ ಅಂತೇಳಿ. ಅದು ಹಾಗೆ ಅಲ್ಲ ಆ್ಯಕ್ಚುಲಿ, ಸಾಮಾನ್ಯ ಜನರಿಗೂ ಸಹ ಪಂಚಕರ್ಮ ಚಿಕಿತ್ಸೆ ಮಾಡಲಿಕ್ಕೆ ಅವಕಾಶ ಉಂಟು ನಮ್ಮಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ. ಹಾಗೆ ಇವತ್ತು ನಾವು ಶಿಬಿರವನ್ನು ಏನು ಆಯೋಜಿಸಿದ್ದೇವೆ, ನಾನೇ ಎಲ್ಲರಿಗೂ ಏನು ಅಂತ ಹೇಳುವಂಥದ್ದು, ಶಿಬಿರ ಅಂದರೆ ಕೇವಲ ರೋಗಿಗಳಿಗೆ ಮಾತ್ರ ಅಲ್ಲ ಆ್ಯಕ್ಚುಲಿ, ಆರೋಗ್ಯವಂತರು ಸಹ ಶಿಬಿರಕ್ಕೆ ಬರಬೇಕು. ಆ್ಯಕ್ಚುಲಿ ವೈದ್ಯರಲ್ಲಿ ಮಾತಾಡ್ಕೊಳ್ಬೇಕು, ಮುಂದಿನ ರೋಗವನ್ನು ಪ್ರತಿಬಂಧಿಸಿ ಹೇಗೆ ಅನ್ನೋದು ಚರ್ಚೆ ಮಾಡಿಕೊಳ್ಬೇಕು ಆ್ಯಕ್ಚುಲಿ. ಹಾಗಾಗಿ ದಯವಿಟ್ಟು ಈ ಕಾರ್ಯಕ್ರಮಗಳನ್ನು ಕೇವಲ ರೋಗಿಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಹಾಗೆ ಕೆಲವೊಂದು ತಪ್ಪು ಕಲ್ಪನೆ ಉಂಟು, ಯಾವುದೋ ಒಂದು ಕ್ಯಾಂಪ್ ಆಗ್ತಾಯಿದ್ರೆ ಕ್ಯಾಂಪಿಗೆ ಹೋಗಬಾರ್ದಪ್ಪ, ನಮ್ಮ ಸ್ಟೇಟಸ್ ಕಡಿಮೆ ಆಗ್ತದೆ ಅಂತೇಳಿ. ನಿಮಗೆ ಗೊತ್ತಿಲ್ಲ, ಇವತ್ತೆಲ್ಲ ಬಂದ ಡಾಕ್ಟರ್ಗಳೇನಿದ್ದಾರೆ ಇವರೆಲ್ಲ 20 ವರ್ಷದ್ದು ಅಧಿಕವಾಗಿ ಅನುಭವ ಇರುವವರು. ಯಾಕಂದರೆ ನಮ್ಮ ಧರ್ಮಸ್ಥಳದಲ್ಲಿ ವಿಶೇಷವಾಗಿ ನಮಗೆಲ್ಲ ಎಲ್ಲ ಸಂಸ್ಥೆಗಳು ಕಾವಂದ್ರದ್ದೊಂದು ವಿಶೇಷ ಡೈರೆಕ್ಷನ್ ಉಂಟು. ನೀವು ಯಾವ ಕ್ಯಾಂಪಿಗೆ ಹೋಗ್ತಾರೋ ಸರ್ವಸನ್ನದ್ಧರಾಗಿ ಹೋಗಬೇಕಂತೇಳಿ, ಹಿರಿಯ ವೈದ್ಯರೇ ಹೋಗಬೇಕಲ್ಲಿ ಅಂತೇಳಿ, ಅವರೇ ರೋಗವನ್ನು ನಿರ್ಣಯ ಮಾಡಬೇಕು, ಅವರೇ ರೋಗದ ಚಿಕಿತ್ಸೆ ಕೊಡಬೇಕು. ಅವರೆಲ್ಲ ಕುಳಿತವ್ರು ಏನಿದ್ದಾರೆ ಕಿರುವೈದ್ಯರು, ಸ್ನಾತಕೋದ್ಯರು, ನಿಮಗೆ ಅವರು ಕೇವಲ ಸಹಕಾರ ಮಾಡಬೇಕಂತೇಳಿ. ಇವತ್ತೇನು ನಾವು ಔಷಧವನ್ನು ತಂದಿದ್ದೇವೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಗುಣಮಟ್ಟದ ಔಷಧ ನಿಮ್ಗೆ ಸಿಗ್ತದೆ ಅಲ್ಲಿ. ಆದರೆ ನಾನೊಂದು ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸಬೇಕು. ಇವತ್ತು ನಮ್ಮ ಶ್ರೀರಾಮ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯವರು ಅವ್ರು ಹೇಳಿದರು, ನೀವು ಒಳ್ಳೆ ಗುಣಮಟ್ಟದ ಔಷಧ ತಗೊಳ್ಳಿ, ಆ ಔಷಧ ವೆಚ್ಚವನ್ನು ಸಹ ನಾವೇ ನಿಭಾಯಿಸ್ತೇವೆ. ಯಾಕಂದರೆ ರೋಗಿಗಳಿಗೆ, ಶಿಬಿರಾರ್ಥಿಗಳಿಗೆ ಆ ಮನಸ್ಸಿಗೆ ಆ ಭಾವನೆ ಬರಬಾರ್ದು, ಇವರೇನು ವೈದ್ಯಕೀಯ ಫಾರ್ಮಸಿಗಳ ಸ್ಯಾಂಪಲನ್ನು ಕೊಡ್ತಾರೆ ನಮ್ಮ ಭಾವನೆ ಬರಬಾರ್ದು. ಅಂಥ ಔಷಧಗಳನ್ನು ನಾವು ಪ್ರಯೋಗ ಇಲ್ಲಿ ಮಾಡಲ್ಲ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಫಾರ್ಮಸಿಯ ಗುಣಮಟ್ಟದ ಔಷಧವನ್ನೇ ವಿತರಿಸ್ತೇವೆ. ಅದಕ್ಕೆ ಕೈಗೂಡಿ ಜೋಡಿಸಿದಂತಹ ಶ್ರೀರಾಮ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಅಧ್ಯಕ್ಷರು ಹಾಗೆ ಸಿಬ್ಬಂದಿಯವರಿಗೆ ನಾನು ವಿಶೇಷವಾಗಿ ಸಂಸ್ಥೆ ಪರವಾಗಿ ಕೃತಜ್ಞತೆಯನ್ನು ಸಹ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ಈಗ ಉಚಿತ ಅಂತ ನಾವು ಬರಿತೇವಲ್ವ, ಅದು ಕೇವಲ ಹಿಂದೆ ಬೆಳ್ಕೊಂಡು ಬಂದಿದ್ದ ಹಾಗೆ ಉಚಿತ ಅಂತ ಬರೆದು ಬಿಟ್ಟರೆ, ಈಗ ಕ್ಯಾಂಪುಗಳಿಗೆ ನಾವು ಬರುವಂಥ ಕ್ರಮ, ಕೈ ಜೋಡಿಸುವಂಥ ಹಿತಾಸಕ್ತಿಯೆಲ್ಲ ಬದಲಾಗಿದೆ ಆ್ಯಕ್ಚುಲಿ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಆ್ಯಕ್ಚುಲಿ. ಹಾಗಾಗಿ ಇದು ಸಾಮಾನ್ಯ ವರ್ಗದವರಿಗೆ ಮಾತ್ರ ಸೀಮಿತಪಟ್ಟದಲ್ಲ, ಎಲ್ಲ ವರ್ಗದವರು ಸಹ ಇದರಲ್ಲಿ ಭಾಗವಹಿಸ್ಬೋದು. ಕೇವಲ ರೋಗದ ಚಿಕಿತ್ಸೆಗಲ್ಲ, ಅವರ ಆರೋಗ್ಯವನ್ನು ತಿಳ್ಕೊಳ್ಳಿಕ್ಕೆ, ಹಾಗೆ ಮುಂದೆ ರೋಗ ಬರಿದಾಗ ಹೇಗೆ ತಡೆಗಟ್ಟುವುದು ಹೇಗೆ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಸಹ ಇಲ್ಲಿ ಭಾಗವಹಿಸ್ಬೋದು. ನಾವು ಸರಿಸುಮಾರು 2 ಗಂಟೆವರೆಗೆ ಇಲ್ಲಿ ಸೇವೆಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಕೇವಲ ನಿಮ್ಮ ತಪಾಸಣೆ ಅಥವಾ ಕೇವಲ BP ಅಥವಾ ಅದನ್ನು ತಪಾಸಣೆ ಮಾಡೋದು ಮಾತ್ರ ಅಲ್ಲ, ಯಾರಿಗೆಲ್ಲ ಅಗತ್ಯ ಉಂಟು ಅವರಿಗೆಲ್ಲ ಉಚಿತವಾಗಿ ಸಕ್ಕರೆ ತಪಾಸಣೆ ಮಾಡಿಕೊಂಡು ಅದ್ರ ಬಗ್ಗೆ ಸಹ ಮಾಹಿತಿ ಕೊಟ್ಟು ಹೋಗ್ತೇವೆ. ನೀವು ದಯವಿಟ್ಟು ಕೇವಲ ಔಷಧ ಬಗ್ಗೆ ಕೇಳಿಬಿಡಿ, ನಾನು ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ರೋಗ ಬರಿದ ಹಾಕಿ ಹೇಗೆ ನಾನು ಅದನ್ನು ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕು, ಕಡಿಮೆ ಔಷಧ ಮೂಲಕ ಜೀವನಶೈಲಿ ಬದಲಾವಣೆ ಮಾಡಿಕೊಂಡು ನಾನೇನು ಮಾಡಬೇಕೆಂಬ ಪ್ರಶ್ನೆಯನ್ನು ವೈದ್ಯರು ಕೇಳಿ. ಅದು ಕ್ಯಾಂಪೇನ ಉದ್ದೇಶ ಆಗಬೇಕು. ಕ್ಯಾಂಪು ಯಾರಿಗೂ ಪ್ರಚಾರಕ್ಕಲ್ಲ. ನಿಮ್ಗೆ ಗೊತ್ತಿರ್ಬೋದು, ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯಲ್ಲಿ ಈಗ ಸೋಮವಾರ ಹೋದರೆ OPD ಗಿಜಿಗಿಜಿಯಾಗಿರ್ತದೆ ಆ್ಯಕ್ಚುಲಿ. ಒಳಗೆ 200-250 ರೋಗಿಗಳಿದ್ದಾರೆ. ಆದರೆ ನಾವು ಯಾಕೆ ಬರ್ತೇವೆ ಅಂತ ಹೇಳಿದರೆ, ಗ್ರಾಮೀಣ ಜನರಲ್ಲಿ ಏನು ಆರೋಗ್ಯ ಸಮಸ್ಯೆ ಉಂಟು ಅದನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಆ್ಯಕ್ಚುಲಿ. ನಮಗೇನಾದ್ರು ಅನುಕೂಲ ಆಗ್ತದಾ, ನಾವೇನು ಬದಲಾವಣೆ ಮಾಡ್ಕೊಳ್ಬೋದಾ, ಹಾಗೆ ನಾವೇನು ಪುಸ್ತಕಗಳಿಗೆ ಸೇರಿಸ್ಕೊಳ್ಬೋದಾ ಎಂಬ ದೃಷ್ಟಿಯಿಂದ ನಾವು ಬರ್ತೇವೆ ಆ್ಯಕ್ಚುಲಿ. ಇದು ಕಲಿವಿಕೆ ದೃಷ್ಟಿಯಿಂದ ವೈದ್ಯ ಬರುವಂಥದ್ದು. ಶ್ರೀರಾಮ ಸೌಹಾರ್ದ ಕ್ರೆಡಿಟ್ ಆಪರೇಟಿವ್ ಸೊಸೈಟಿಯವರು ಸೇವೆ ದೃಷ್ಟಿಯಿಂದ ಬರೆಯುವುದು. ನಾವು ಸೇವೆ ಮಾತ್ರ ಅಲ್ಲ, ಕಲಿಯುವ ದೃಷ್ಟಿಯಿಂದ ಬಂದಿದ್ದೇವೆ. ಈ ಪರಿಸರವನ್ನು ತಿಳ್ಕೊಳ್ಬೇಕು. ಇಲ್ಲಿ ಏನು ಜನರು ಊಟ ಮಾಡ್ತಾರೆ, ಇಲ್ಲಿನ ಕಾಯಿಲೆಗಳೇನುಂಟು, ಹೊಸ ಕಾಯಿಲೆಗಳಿಗಿನ ಅವಕಾಶ ಉಂಟಾ, ಅದನ್ನು ಪುಸ್ತಕದಲ್ಲಿ ಸೇರಿಸ್ಬೋದು ಅಂತ ಅಷ್ಟೇ ನಾವಿಲ್ಲಿ ಬಂದಿರ್ತೇವೆ. ಹಾಗೆ ನಮ್ಮ ಈ ಕ್ಯಾಂಪಿಗೆ ಅಥವಾ ಶಿಬಿರಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀರಾಮ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು, ಸಿಬ್ಬಂದಿ ವರ್ಗದವರು, ಎಲ್ಲ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಎಲ್ಲ ಊರಿನ ಹಿರಿಯರಿಗೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಹಾಗೆ ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಕೆವಿಯವರ ಪರವಾಗಿ ಹಾಗೆ ವೈದ್ಯಕೀಯ ಅಧೀಕ್ಷಕ ಪರವಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಭದ್ರಂ ಭದ್ರಾಭಿಲಾಷಣಂ, ಭದ್ರಂ ಅಂತ ಇದ್ರೆ ಶುಭಂ ಮಂಗಳಂ ಕಲ್ಯಾಣಂ. ಯಾರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾರೋ ಅವರಿಗೆಲ್ಲರೂ ಪರಮಾತ್ಮ ಒಳ್ಳೆಯದು ಮಾಡಲಿ ಅಂತ ನಾನು ಮಾತನ್ನು ಮುಗಿಸ್ತೇನೆ. ಅಭಿನಂದನೆಗಳು ಡಾಕ್ಟರ್ ನಾಗರಾಜ್ ಪೂಜಾರಿ ಅವರಿಗೆ.